ಮಾಧ್ಯಮದ ಸ್ನೇಹಿತರಿಗೆ ಪ್ರಥಮವಾಗಿ ನನ್ನ ವಂದನೆಗಳನ್ನು ಸಲ್ಲಿಸಿ ಇವತ್ತಿನ ದಿನ ಪಕ್ಷದ ಕಚೇರಿಯಲ್ಲಿ ಶಾಸಕ ಮಿತ್ರರುಗಳು ಹಾಗೂ ಕೋರ್ ಕಮಿಟಿಯ ಅಧ್ಯಕ್ಷರು ಜಿಡಿ ದೇವೇಗೌಡರು ಮತ್ತು ಅವರ ಪದಾಧಿಕಾರಿಗಳಿದ್ದಾರೆ ಕೋರ್ ಕಮಿಟಿಯಲ್ಲಿ ಜಿಲ್ಲಾ ಮತ್ತು ಜಿಲ್ಲಾ ಘಟಕಗಳ ಅಧ್ಯಕ್ಷರು ಎಲ್ಲರ ಒಂದು ಸಭೆಯನ್ನು ಇದನ್ನ ಕರೆದಿರತಕ್ಕಂತ ಉದ್ದೇಶ ರಾಜ್ಯದಲ್ಲಿ ಈ ವರ್ಷದ ಮುಂಗಾರಿನ ಒಂದು ಕೃಷಿ ಚಟುವಟಿಕೆಗಳಲ್ಲಿ ರೈತರು ಒಂದು ಸಂಕಷ್ಟಕ್ಕೆ ಒಳಗಾಗಿದ್ದಾರೆ ಸರ್ಕಾರದ ಮುಂದೆ ಈಗಾಗಲೇ ಮುಖ್ಯಮಂತ್ರಿಗಳು ಸಹ ಹೇಳಿದ್ದಾರೆ ಅವರ ಸರ್ಕಾರದ ಮಂತ್ರಿಗಳು ಜಿಲ್ಲಾ ಪ್ರವಾಸಗಳನ್ನು ಮಾಡಿ ಸರ್ಕಾರಕ್ಕೆ ವರದಿಯನ್ನು ಕೊಟ್ಟಿದ್ದಾರೆ ಮತ್ತು ಕೇಂದ್ರ ಸರ್ಕಾರದ ಮುಂದೆನೂ ಸಹ ಈಗಾಗಲೇ ನಾವು ಪರಿಹಾರದ ಒಂದು ಮನವಿಯನ್ನು ಸಲ್ಲಿಸಿದ್ದೇವೆ ಅಂತಕ್ಕಂತದ್ದನ್ನು ಹೇಳಿದ್ದಾರೆ ಇಲ್ಲಿ ಇವತ್ತಿನ ಈ ಒಂದು ಸರ್ಕಾರ ಅವರೇ ಹೇಳ್ತಕ್ಕಂತ ರೀತಿಯಲ್ಲಿ ಇತ್ತೀಚಿನ ಹಲವಾರು ವರ್ಷಗಳಲ್ಲಿ ಈ ರೀತಿಯ ಒಂದು ಬರಗಾಲದ ಛಾಯೆಯನ್ನು ನಾವು ಕಂಡಿರಲಿಲ್ಲ ಅಂತಕ್ಕಂತದ್ದು ಸಹ ಸರ್ಕಾರವೇ ಹೇಳ್ತಾ ಇದೆ ಕಳೆದ ಮೂರು ತಿಂಗಳಿಂದ ಯಾವೊಂದು ಮುಂಗಾರಿನ ಪ್ರಾರಂಭ ಆದ ನಂತರ ರೈತರು ಬಿತ್ತನೆಯ ಚಟುವಟಿಕೆಗಳಲ್ಲಿ ಪಾಲ್ಗೊಂಡರು ಮುಂಗಾರಿನ ಒಂದು ಮಳೆಯ ಕೊರತೆಯಿಂದ ಸುಮಾರು 65 ಲಕ್ಷ ಹೆಕ್ಟೇರ್ ಭೂಮಿಯಲ್ಲಿ ಬೆಳೆ ನಾಶ ಆದಂತದನ್ನ ಸರ್ಕಾರ ಈಗಾಗಲೇ ವರದಿಯನ್ನ ಕೇಂದ್ರ ಸರ್ಕಾರಕ್ಕೂ ನೀಡಿದ್ದಾರೆ ಸರ್ಕಾರದ ಹಲವಾರು ಮಂತ್ರಿಗಳು ಸಹ ಮುಖ್ಯಮಂತ್ರಿಗಳನ್ನ ಒಳಗೊಂಡಂತೆ ಈ ವಿಷಯ ಪ್ರಸ್ತಾಪ ಮಾಡಿಕೊಂಡಿದ್ದಾರೆ ಪ್ರಾರಂಭಿಕ ಹಂತದಲ್ಲಿ 66 ಜಿಲ್ಲೆ ತಾಲೂಕುಗಳಲ್ಲಿ ಇರತಕ್ಕಂತ ಬರಗಾಲ ಅಂದ್ರು ನಂತರ 116 ಅಂದ್ರು ಈಗ 216 ತಾಲೂಕುಗಳಲ್ಲಿ ಬರದ ಪರಿಸ್ಥಿತಿಗಳ ಬಗ್ಗೆ ಕೇಂದ್ರ ಸರ್ಕಾರಕ್ಕೆ ಮನವಿ ಕೊಟ್ಟಿದ್ದಾರೆ ಪ್ರಾರಂಭಿಕ ಹಂತದಲ್ಲಿ ಹೇಳಿದ್ರು ಕಳೆದ 5-6 ವರ್ಷಗಳಿಂದ ಇರತಕ್ಕಂತ ಕೇಂದ್ರ ಸರ್ಕಾರದ ಬರ ಪರಿಹಾರದ ಮಾರ್ಗಸೂಚಿಗಳೇನಿದೆ ಅದನ್ನ ಮಾರ್ಗಸೂಚಿಗಳನ್ನು ಬದಲಾವಣೆ ಮಾಡದೇ ಇದ್ದರೆ ಪರಿಹಾರವನ್ನು ಕೊಡಲಿಕ್ಕೆ ಹಲವಾರು ಸಮಸ್ಯೆಗಳಿದೆ ಅಂತಕ್ಕಂಥದ್ದನ್ನು ಸಹ ಕೇಂದ್ರ ಸರ್ಕಾರಕ್ಕೆ ಪತ್ರ ಬರೆದಿದ್ದೇವೆ ಅಂತಲೂ ಹೇಳಿದ್ದಾರೆ ನಂತರ ಕೇಂದ್ರ ಸರ್ಕಾರಕ್ಕೆ ನಾವು ಮನವಿ ಕೊಟ್ಟಿದ್ದೇವೆ ಪರಿಹಾರವನ್ನು ಕೇಳಿ ಈಗಾಗಲೇ ಎಸ್ಡಿಆರ್ಎಫ್ನಲ್ಲಿ ಸುಮಾರು 529 ಕೋಟಿ ಹಣ ಇಟ್ಟಿದ್ದೇವೆ ಸರ್ಕಾರದಲ್ಲೂ ಸುಮಾರು 600 ಕೋಟಿ ಹಣವನ್ನು ಇಟ್ಟಿದ್ದೇವೆ ಬರಗಾಲದ ಸಮಸ್ಯೆಗಳಿಗೆ ಪರಿಹಾರ ಕಲ್ಪಿಸಲಿಕ್ಕೆ ಅಂತಕ್ಕಂಥದ್ದನ್ನು ಹೇಳಿಕೆ ಕೊಟ್ಟಿರೋದನ್ನು ನಾನು ಗಮನಿಸಿದ್ದೇನೆ ಪ್ರಾರಂಭಿಕ ಹಂತದಲ್ಲಿ ಹೇಳಿದ್ರು ಸುಮಾರು 30,000 ಕೋಟಿ ರೂಪಾಯಿಯ ರೈತರು ಬಿತ್ತನೆ ಮಾಡಿರ್ತಕ್ಕಂಥ ಬೆಳೆಯ ಪ್ರಮಾಣದ ನಷ್ಟ ಅಂತಕ್ಕಂಥದ್ದನ್ನು
ರಾಜ್ಯ ಸರ್ಕಾರವೇ ಜನತೆ ಮುಂದೆ ಇಟ್ಟಿದ್ದಾರೆ. ಪ್ರಾರಂಭಿಕ ಹಂತದಲ್ಲಿ ಸುಮಾರು 4,500 ಕೋಟಿ ರೂಪಾಯಿಗಳು ಕೇಂದ್ರ ಸರ್ಕಾರದಿಂದ ಬರ ಪರಿಹಾರದ ಒಂದು ಕಾರ್ಯಕ್ರಮಗಳಿಗೆ ಹಣವನ್ನ ಕೇಂದ್ರ ಸರ್ಕಾರ ನೀಡಬೇಕು ಅಂತಕಂತ ಒಂದು ಮನವಿ ಮಾಡಿದರು. ನಂತರ ಅದನ್ನ 5,500 ಏರಿಕೆ ಮಾಡ್ಕೊಂಡ್ರು. ಇತ್ತೀಚೆಗೆ 3 ಜನ ಮಂತ್ರಿಗಳು ಸಹ ದೇರಿ ಪ್ರಯಾಣ ಮಾಡಿ ಬಂದಿದ್ದಾರೆ. ಕೃಷ್ಣ ಬೈರೇಗೌಡರು, ಚಲುವರಾಯ ಸ್ವಾಮಿ ಅವರು ಮತ್ತೆ ಇನ್ನೊಬ್ಬರು ಸಚಿವರು 3 ಜನ ಕೇಂದ್ರದ ಸಚಿವರನ್ನ ಭೇಟಿ ಮಾಡ್ಲಿಕ್ಕೆ ಹೋಗಿ ಕೇಂದ್ರ ಸಚಿವರ ಸಮಯ ದೊರಕದೆ ಇವರು 3 ಜನ ಮಂತ್ರಿಗಳು ಹೋದಂತ ಒಂದು ಮನವಿ ಕೊಡ್ಲಿಕ್ಕೆ ಹೋದಂತದ್ದೇನಿದೆ, ಕೇಂದ್ರ ಸರ್ಕಾರದ ಕಾರ್ಯದರ್ಶಿಗಳಿಗೆ ಕೊಟ್ಟು ಬರ್ತಕ್ಕಂತ ಒಂದು ಪರಿಸ್ಥಿತಿಯನ್ನ ಅವರೇ ಹೇಳ್ಕೊಂಡಿದ್ದಾರೆ. ಮಂತ್ರಿಗಳ ಭೇಟಿಗೆ ಅವಕಾಶ ದೊರಕಲಿಲ್ಲ, ಅವರೇನೋ ಒಂದು ದ್ವೇಷದ ರಾಜಕಾರಣ ಮಾಡ್ತಾ ಇದ್ದಾರೆ ಪ್ರಧಾನಮಂತ್ರಿಗಳು, ಇದೆಲ್ಲವನ್ನ ಹೇಳ್ಕೊಂಡಿದ್ದಾರೆ. 3ನೇ ಹಂತದಲ್ಲಿ ಹೋದಂತದ್ದೇನಿದೆ ಕೇಂದ್ರ ಸರ್ಕಾರದ ಮುಂದೆ, ಈಗಾಗಲೇ ಕೇಂದ್ರದ ಒಂದು 2 ತಂಡ ಬಂದು ವೀಕ್ಷಣೆ ಮಾಡು ಸಹ ಹೋಗಿದ್ದಾರೆ, ಮತ್ತು ಕೃಷ್ಣ ಕಚೇರಿಯಲ್ಲಿ ಒಂದು ಸಭೆ ಮಸನ ಸಹ ಮಾಡ್ಕೊಂಡಿರಬಹುದು. ಅವರು ಕೇಂದ್ರ ಸರ್ಕಾರದ ತಂಡ ಬಂದು ಹಲವಾರು ಪ್ರದೇಶಗಳ ವೀಕ್ಷಣೆ ಮಾಡಿ ರಾಜ್ಯ ಸರ್ಕಾರದ ಮುಖ್ಯಮಂತ್ರಿಗಳು ಮಂತ್ರಿಗಳ ಜೊತೆನಲ್ಲೂ ಚರ್ಚೆ ಮಾಡಿ ಹೋಗಿದ್ದಾರೆ. ಈಗ ಇವರು ಹೇಳಿದ್ದಾರೆ, ಈ 3 ಜನ ಮಂತ್ರಿಗಳು ಹೋದಾಗ ಸುಮಾರು 17,000 ಕೋಟಿ ರೂಪಾಯಿಗಳ ಬರ ಪರಿಹಾರಕ್ಕೆ ಕೇಂದ್ರ ಸರ್ಕಾರದ ನೆರವನ್ನು ಕೋರಿದ್ದಾರೆ. ಇಲ್ಲಿ ಕೇಂದ್ರ ಸರ್ಕಾರದಲ್ಲಿ ಬಹುಶಃ ನನ್ನ ಒಂದು ರಾಜಕೀಯದ ತಿಳುವಳಿಕೆ, ರಾಜಕಾರಣಕ್ಕೆ ಬಂದಂಥ ದಿನಗಳಿಂದ ನಾನು ಗಮನಿಸಿರ್ತಕ್ಕಂಥದ್ದು, 17,000 ಕೋಟಿ ರೂಪಾಯಿಗಳನ್ನು ಇವರೇನು ಕೇಳಿದ್ದಾರೆ, ಆ ರೀತಿಯ ದೊಡ್ಡ ಮಟ್ಟದ ಕೇಂದ್ರ ಸರ್ಕಾರದ ನೆರವು ರಾಜ್ಯದಲ್ಲಿ ಬಂದಿರತಕ್ಕಂಥದ್ದು ನಾನು ಎಂದು ಕೇಳಿಲ್ಲ. ನಾನು 17,000 ಕೋಟಿ ಪರಿಹಾರ ಕೇಳಿರ್ತಕ್ಕಂಥದ್ದು ಕೇಂದ್ರ ಸರ್ಕಾರದಲ್ಲೂ ಸಹ ಯಾವೊಂದು ಫೈನಾನ್ಸ್ ಕಮಿಷನ್ಗಳಿದ್ದಾವೆ ಆಯಾ ವರ್ಷಕ್ಕೆ ಇಂಥ ಒಂದು ಡ್ರಾಟ್ ಸಿಚುವೇಷನ್ನಲ್ಲಿ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ಗೆ ವರ್ಷಕ್ಕೆ ಇಷ್ಟಿಷ್ಟು ಹಣ ಅಂತಕ್ಕಂಥದ್ದನ್ನು ಇಟ್ಟಿರ್ತಾರೆ ನನಗಿರ್ತಕ್ಕಂಥ ಮಾಹಿತಿ. ಹಲವಾರು ಬಾರಿ ವಿಶೇಷವಾದಂಥ ರೀತಿಯಲ್ಲೂ ಕೊಟ್ಟಿರಬಹುದು, ಆದರೆ ಇಲ್ಲಿ ಈಗಿನ ಸರ್ಕಾರ ಯಾವ ರೀತಿಯಲ್ಲಿ ಬರ ಪರಿಹಾರಕ್ಕೆ ವಿಷಯಕ್ಕೆ ಗಾಂಭೀರ್ಯತೆ ಇದೆ ಇವರಲ್ಲಿ ಅಂತಕ್ಕಂಥದ್ದು ನನ್ನ ಪ್ರಶ್ನೆ. ಮೊನ್ನೆಯೂ ಸಹ ಬಿಜೆಪಿಯ ನಮ್ಮ ಸ್ನೇಹಿತರು ಏನು ಇವತ್ತಿಂದ ಕೆಲವು ಬರ ಪರಿಹಾರದ ಒಂದು ಬರ ಪೀಡಿತ ಪ್ರದೇಶಗಳಿಗೆ ಭೇಟಿ ಕೊಡಲಿಕ್ಕೆ ಹೊರಟಿದ್ದಾರೆ, ಮುಖ್ಯಮಂತ್ರಿಗಳು ಒಂದು ಸಲಹೆ ಕೊಟ್ಟಿದ್ದಾರೆ ಅವರಿಗೆ, ನೀವು ಬರಪೀಡಿತ ಪ್ರದೇಶಗಳಿಗೆ ಹೋಗೋದಕ್ಕಿಂತ ಕೇಂದ್ರ ಸರ್ಕಾರಕ್ಕೆ ಹೋಗಿ ಕೇಂದ್ರ ಸರ್ಕಾರದಿಂದ ಹಣ ಕೊಡಿಸಿ ಅಂತ ಕೇಳ್ಕೊಂಡಿದ್ದಾರೆ ಮುಖ್ಯಮಂತ್ರಿಗಳು. ಮುಖ್ಯಮಂತ್ರಿಗಳು ನಾನು ಪ್ರತಿದಿನ ನೋಡಿದ್ದೇನೆ ಈ 5 ತಿಂಗಳ ಅವರ ಆಡಳಿತದಲ್ಲಿ ಅವರ ಒಂದು ಜವಾಬ್ದಾರಿಯನ್ನು ನಿರ್ವಹಣೆ ಮಾಡ್ತಕ್ಕಂಥದ್ರಲ್ಲಿ ಅವರ ವೈಫಲ್ಯಗಳೇನಿದೆ, ಆ ವೈಫಲ್ಯಗಳಿಗೆ ಕೇಂದ್ರ ಸರ್ಕಾರದ ಕಡೆ ಬೊಟ್ಟು ಮಾಡಿ ತೋರಿಸ್ತಕ್ಕಂಥದ್ದು ಈ ಕಳೆದ 5 ತಿಂಗಳಿಂದ ನಿರಂತರವಾಗಿ ಮಾಡ್ಕೊಂಬರ್ತಾ ಇದ್ದಾರೆ. ಇವರ 5 ಗ್ಯಾರಂಟಿ ಕಾರ್ಯಕ್ರಮಗಳಿಗೆ ಏನೋ ಒಂದು ಘೋಷಣೆ ಮಾಡಿದ್ರು, 4 ಕಾರ್ಯಕ್ರಮಗಳನ್ನು ಗ್ಯಾರಂಟಿ ಕಾರ್ಯಕ್ರಮ, ಕೇಂದ್ರ ಸರ್ಕಾರ ನಮಗೆ ಅಕ್ಕಿ ಕೊಡ್ತಾ ಇಲ್ಲ, ದ್ವೇಷದ ರಾಜಕಾರಣ ಮಾಡ್ತಾ ಇದ್ದಾರೆ, ನಾವು ದುಡ್ಡು ಕೊಡ್ತೀವಿ ಅಂದರೂ ಅಕ್ಕಿ ಕೊಡಲಿಲ್ಲ ಅಂತೇಳಿ ಕೇಂದ್ರ ಸರ್ಕಾರದ ಕಡೆ ಪಟ್ಟು ಮಾಡ್ತಾರೆ. ವಿದ್ಯುಚ್ಛಕ್ತಿಯ ಉತ್ಪಾದನೆಯಲ್ಲಿ ಇವರು ಯಾವೊಂದು ವೈಫಲ್ಯಗಳನ್ನು ಸೃಷ್ಟಿ ಮಾಡಿಕೊಂಡ್ರು, ಇವರ ಜವಾಬ್ದಾರಿ ನಿರ್ವಹಣೆ ಮಾಡತಕ್ಕಂಥದ್ದಲ್ಲಿ ವಿದ್ಯುಚ್ಛಕ್ತಿಯ ಉತ್ಪಾದನೆಯಲ್ಲಿ ಇವರ ವೈಫಲ್ಯತೆಗಳನ್ನು ಮುಚ್ಚಾಕೊಳ್ಳಲಿಕ್ಕೆ
ಕೇಂದ್ರ ಸರ್ಕಾರದ ಮುಂದೆ ಅರ್ಜಿ ಹಾಕಿದ್ದೇವೆ ನಮಗೆ ಹೆಚ್ಚಿನ ವಿದ್ಯುತ್ ಶಕ್ತಿಯನ್ನು ಸರಬರಾಜು ಮಾಡಿ ಅಂತ ಹೇಳಿ ಕೇಂದ್ರ ಸರ್ಕಾರಕ್ಕೆ ಮತ್ತೆ ಪೆಟ್ಟು ಮಾಡಿ ತೋರಿಸ್ತಾರೆ ಈಗ ಪರಿಹಾರದ ವಿಷಯದಲ್ಲೂ ಕೇಂದ್ರ ಸರ್ಕಾರ ನಮಗೆ ಸಹಕಾರ ಕೊಡ್ತಾ ಇಲ್ಲ ನಾವೇನು ಗುಲಾಮರಲ್ಲ ಇಲ್ಲಿ ಯಾರು ಯಾರು ಗುಲಾಮರಲ್ಲ ಈ ರಾಜ್ಯ ಆಳ್ತಕ್ಕಂತವರು ಇರಲಿ ದೇಶ ಆಳ್ತಕ್ಕಂತವರು ಇರಲಿ ಜನಪ್ರತಿನಿಧಿಗಳು ಇರಲಿ ನಾವು ಈ ನಾಡಿನ ಜನತೆಯ ಗುಲಾಮರು ನನ್ನ ಅಭಿಪ್ರಾಯದಲ್ಲಿ ಏನ ಹೇಳ್ಕೊಂಡಿದ್ದಾರಲ್ಲ ಯಡಿಯೂರಪ್ಪ ಅವರನ್ನ ಗುಲಾಮರ ತರ ಟ್ರೀಟ್ ಮಾಡಿದ್ದಾರೆ ನಮ್ಮನ್ನು ಗುಲಾಮರ ತರ ನೋಡಿದ್ದಾರೆ ಒಬ್ಬ ಮುಖ್ಯಮಂತ್ರಿ ಇಂಥ ಒಂದು ಕ್ಲಿಷ್ಟಕರವಾದ ಪರಿಸ್ಥಿತಿ ಇದ್ದಾಗ ಕೇಂದ್ರ ಸರ್ಕಾರದ ಬಗ್ಗೆ ಇಷ್ಟು ಲಘುವಾಗಿ ಮಾತನಾಡೋದ್ರಿಂದ ಏನು ಸಾಧನೆಯನ್ನ ಮಾಡಲಿಕ್ಕೆ ಸಾಧ್ಯ ಯಾವ ರೀತಿ ಕೇಂದ್ರ ಸರ್ಕಾರವನ್ನು ನೀವು ಕನ್ವಿನ್ಸ್ ಮಾಡ್ಕೊಳ್ಳಿಕ್ಕೆ ಸಾಧ್ಯ ನೀವೇ ಹೇಳಿದ್ದೀರಿ ಎಸ್ ಡಿ ಆರ್ ಎಫ್ ನಲ್ಲಿ 529 ಕೋಟಿ ದುಡ್ಡು ಇಟ್ಟಿದ್ದೇವೆ 600 ಕೋಟಿ ಪರಿಹಾರಕ್ಕೆ ಈಗಾಗಲೇ ಎತ್ತಿಟ್ಟಿದ್ದೇವೆ ಇದು ಹೇಳಿದ್ರೆ ಈಗ ನೆನ್ನೆ ಏನು ಹೇಳಿದ್ದೀರಿ 343 ಕೋಟಿ ಹಣವನ್ನು ಬರ ಪರಿಹಾರಕ್ಕೆ ಬಿಡುಗಡೆ ಮಾಡ್ತಾ ಇದ್ದೇವೆ ಅಂತ ಹೇಳಿದ್ದೀರಿ ಜಿಲ್ಲಾವಾರು ಕೊಟ್ಟಿದ್ದೀರಿ 343 ಕೋಟಿ ಹಣದಲ್ಲಿ ಯಾವ್ಯಾವ ಜಿಲ್ಲೆಗೆ ಏನು ಕೊಡ್ತಾ ಇದ್ದೇವೆ ಅಂತ ಹೇಳಿ ಯಾವ ಪರಿಹಾರಕ್ಕೆ ಇದನ್ನು ಉಪಯೋಗ ಮಾಡ್ತೀರಿ ಇವತ್ತು ರಾಜ್ಯದಲ್ಲಿ ಗುಳೆ ಹೋಗ್ತಾ ಇದ್ದಾರೆ ರೈತರು ಹಳ್ಳಿಯ ಒಂದು ಬದುಕಿನಲ್ಲಿ ಯಾವೊಂದು ಮಳೆಯ ಅನಾಹುತಗಳಿಂದ ಸಾಲ ಸೋಲ ಮಾಡ್ಕೊಂಡಿದ್ದಾರೆ ಜೀವನಕ್ಕೆ ಒಂದು ಪರ್ಯಾಯದ ವ್ಯವಸ್ಥೆಗಳಿಲ್ಲದೆ ಗುಳೆ ಹೋಗ್ತಕ್ಕಂಥ ವಿಷಯಗಳನ್ನು ಈಗಾಗಲೇ ಮಾಧ್ಯಮಗಳು ನೀವು ಪ್ರಕಟ ಮಾಡ್ತಾ ಇದ್ದೀರಿ ಇವತ್ತು ಬೆಳಗ್ಗೆ ಒಂದು ಪತ್ರಿಕೆಯಲ್ಲಿ ನೋಡಿದೆ ಚಿತ್ರದುರ್ಗ ಜಿಲ್ಲೆಯಲ್ಲಿ ಏನು ಪರಿಸ್ಥಿತಿ ಗದಗನಲ್ಲಿ ಹೋಗಿ ನಮ್ಮ ಮುಖ್ಯಮಂತ್ರಿಗಳು ಇದೆಲ್ಲ ಹೊಸಪೇಟೆ ವಿಜಯನಗರ ಇಲ್ಲೆಲ್ಲ ಹೋದ್ರಲ್ಲ ಅದೊಂದು ಬೇರೆ ಡ್ಯಾನ್ಸ್ ಬೇರೆ ಮಾಡಿದ್ರು ಡ್ಯಾನ್ಸ್ ಬೇರೆ ಸಂಭ್ರಮಾಚರಣೆ ಮಾಡಿಕೊಂಡು ಬಂದ್ರಲ್ಲ ಗದಗ ಜಿಲ್ಲೆನಲ್ಲಿ ಮೊನ್ನೆ ಒಬ್ಬರು ಆ ಕಡೆ ಉತ್ತರ ದಿಕ್ಕಿಗೆ ಇನ್ನೊಬ್ರು ದಕ್ಷಿಣ ದಿಕ್ಕ ಮುಖ ಇಟ್ಕೊಂಡು ಕೂತಿದ್ದನ್ನ ನೀವೇ ತೋರಿಸಿದಿರಲ್ಲ ಗದಗ ಜಿಲ್ಲೆಯಿಂದ ನಿನ್ನೆ ಏನೇನು ಆಗಿದೆ ಅಂತಕ್ಕಂಥದ್ದು ಇವತ್ತು ಬೆಳಗ್ಗೆ ಪತ್ರಿಕೆಯಲ್ಲಿ ಬರೆದಿದ್ದಾರೆ ಆ ಬರದ ಛಾಯೆಯಿಂದ ಅಲ್ಲಿಯ ಜನತೆಯ ಗದಗನ ಪರಿಸ್ಥಿತಿ ಏನಾಗಿದೆ ಇವತ್ತು ಪತ್ರಿಕೆಯಲ್ಲಿ ಬರೆದಿದ್ದೀರಿ ಮುಖ್ಯಮಂತ್ರಿಗಳು ಸಚಿವ ಸಂಪುಟದ ದಂಡೆ ಕನ್ನಡದ ಏನೋ ಒಂದು ಕರ್ನಾಟಕದ ರಚನೆಯ ಸಂಭ್ರಮಾಚರಣೆಗೆ ಹೋಗಿ ಬಂದ್ರಲ್ಲ ಆ ರೈತರ ಬದುಕಿನ ಬಗ್ಗೆ ಏನಾದರೂ ಒಂದು ಸಂದೇಶ ಕೊಟ್ಟು ಬಂದ್ರ ಕೇಳಲಿಕ್ಕೆ ಬಯಸ್ತಾ ಇದ್ದೇನೆ 343 ಕೋಟಿ ಹಣದಲ್ಲಿ ಇವತ್ತು ಯಾವ ರೈತರ ಬೆಳೆ ನಾಶ ಆಗಿದೆ ಕೇಂದ್ರ ಸರ್ಕಾರದೇ ಕಾರ್ಯಕ್ರಮ ಯಾವುದೋ ನಿಮ್ಮ ಫಸಲ್ ಭೀಮಾ ಯೋಜನೆ ಇದು ಹಲವಾರು ವರ್ಷಗಳಿಂದ ಈ ಫಸಲ್ ಭೀಮಾ ಯೋಜನೆಯ ಬಗ್ಗೆ ರೈತನಿಗೆ ದೋಖ ಹಾಕಿ ಕೆಲವು ಇನ್ಶೂರೆನ್ಸ್ ಕಂಪನಿಗಳಿಗೆ ಹಣ ಕೊಡ್ತಾ ದುರುಪಯೋಗ ಮಾಡ್ಕೊಳ್ತಕ್ಕಂಥದ್ದು ನಡೀತಾ ಇದೆ ಅಂತಕ್ಕಂಥದ್ದು ನಿರಂತರವಾಗಿ ನಾವು ಚರ್ಚೆ ಮಾಡ್ತಾನೆ ಇದ್ದೇವೆ ಇವತ್ತು ಬೆಳೆ ವಿಮೆಯಲ್ಲಿ ಇರ್ತಕ್ಕಂಥ ಕೆಲವು ಮಾರ್ಗಸೂಚಿಗಳೇನಿದೆ ಅದರ ಹಿನ್ನೆಲೆಯಲ್ಲಿ ಬೆಳೆ ವಿಮೆಯಲ್ಲೂ ಬೆಳೆಯ ನಾಶದ ಹಣವನ್ನು ರೈತರು ಪಡೀಲಿಕ್ಕೆ ಸಾಧ್ಯ ಇಲ್ಲ 100-60-70 ಭಾಗ ಜನತೆ ರೈತರಿಗೆ ಬೆಳೆ ವಿಮೆಯ ಹಣವೂ ದೊರಕಲ್ಲ ಏನಣ್ಣ ಅಗ್ರಿಕಲ್ಚರ್ ಮಿನಿಸ್ಟರ್ ಆಗಿದ್ದಾರೆ ನೀವು ಇನ್ನ ಬೆಳೆ ನಷ್ಟದ ಪರಿಹಾರ ನೀವೇ ಹೇಳ್ತಾ ಇದ್ದೀರಿ 33,700 ಕೋಟಿ ನಷ್ಟ ಆಗಿದೆ ಅಂತ ಹೇಳಿ 33,700 ಕೋಟಿ ಬೆಳೆ ನಷ್ಟಕ್ಕೆ 343 ಕೋಟಿ ಹಣ ಕುಡಿಯೋ ನೀರಿಗೆ ಕೊಡ್ತಿರೋ ರೈತನ ಬೆಳೆ ನಷ್ಟದ ಪರಿಹಾರಕ್ಕೆ ಕೊಡ್ತಿರೋ ಯಾವುದಕ್ಕೆ ಸಾಲುತ್ತೆ ಹಣ ಅದು ಕೇಳಲಿಕ್ಕೆ ಬಯಸ್ತಾ ಇದ್ದೇನೆ ಇವತ್ತು ಹಿಂದೆ ಬಿಜೆಪಿ ಸರ್ಕಾರದಲ್ಲೇ ಕೇಂದ್ರ ಸರ್ಕಾರದ ಕಿಸಾನ್ ಸಮ್ಮಾನ ಯೋಜನೆ 6,000 ಕೇಂದ್ರ ಸರ್ಕಾರ ಕೊಡ್ತಾ ಇದ್ರು 4,000 ರಾಜ್ಯ ಸರ್ಕಾರ ಕೊಡ್ತಾ ಇದ್ದಂತ ವ್ಯವಸ್ಥೆನ ನೀವೇ ನಿಲ್ಲಿಸಿದ್ರಿ ನೀವೀಗ ಬಂದು ಅದೇನೋ ಗ್ಯಾರಂಟಿ ಕಾರ್ಯಕ್ರಮ ಕೊಡಬೇಕು ಅಂತ ನಾನು ಈ ಸರ್ಕಾರಕ್ಕೆ ಸಿದ್ದರಾಮಯ್ಯನವರು ಪದೇ ಪದೇ ಹೇಳ್ತಾರಲ್ಲ
ನುಡಿದಂತೆ ನಡೆದಿದ್ದೇವೆ, ನುಡಿದಂತೆ ನಡೆದಿದ್ದೇವೆ. 75 ಭರವಸೆಗಳನ್ನು ಈಗಾಗಲೇ ಈಡೇರಿಸಿದ್ದೇವೆ. ಹಿಂದೆ 5 ವರ್ಷದಲ್ಲಿ ಅದೆಂತೋ 165 ಭರವಸೆ ಈಡೇರಿಸಿದ್ದೇವೆ. ಇದೇ ರೈತನಿಗೆ 2018 ಫೆಬ್ರವರಿ 8 ತಾರೀಕಿನ ನಿಮ್ಮ ಬಜೆಟ್ ಚುನಾವಣೆಗೆ ಹೋಗೋದಕ್ಕಿಂತ ಮುಂಚೆ ರೈತನಿಗೆ 10,000 ರೂಪಾಯಿಗಳನ್ನು ಕೊಡ್ತೀವಿ ಅಂತ ಹೇಳಿ ಬಜೆಟ್ನಲ್ಲಿ ಘೋಷಣೆ ಮಾಡಿದ್ರೆ, ದುಡ್ಡೇ ಇಟ್ಟಿರಲಿಲ್ಲ, 1,000 ಕೋಟಿ ಇಟ್ಟಿದ್ರೆ 2018 ಚುನಾವಣೆಗೆ ಹೋಗಬೇಕಾದ್ರೆ. ನಾನು ಬಂದ ಮೇಲೆ ಅದನ್ನು ಕಾರ್ಯಕ್ರಮ ಕೊಡಲಿಲ್ಲ ನಾವು, ಯಾಕೆಂದ್ರೆ ಕೊಡ್ಲಿಕ್ಕೆ ದುಡ್ಡಿಟ್ಟಿಲ್ಲ, ನೀವು ಇಟ್ಟಿರಲಿಲ್ಲ. 25,000 ಕೋಟಿ ರೈತರು ಸಾಲ ಮನ್ನಾ ಮಾಡಬೇಕಾಗಿತ್ತು. 10,000 ರೂಪಾಯಿ ಕೊಡ್ತೀವಿ ಅಂತ ಹೇಳಿ 2018 ಘೋಷಣೆ ಮಾಡಿದಂತ ನೀವು ಫೆಬ್ರವರಿ 8 ಬಜೆಟ್ನಲ್ಲಿ ಚುನಾವಣೆಗೆ ಹೋಗಬೇಕಾದ್ರೆ ಆ 10,000 ರೂಪಾಯಿನ ಕೊಡ್ತೀವಿ ಅಂತ ಹೇಳಿ 1,000 ಕೋಟಿ ದುಡ್ಡಿಟ್ಟು ಆ ಕಾರ್ಯಕ್ರಮವನ್ನು ಚಾಲನೆ ಕೊಡ್ಲಿಕ್ಕೆ ಆಗಲಿಲ್ಲ ಅದು. ಈಗ ಹಿಂದಿನ ಸರ್ಕಾರದಲ್ಲಿ 4,000 ಏನು ಕೊಡ್ತಾ ಇದ್ರು ರೈತನಿಗೆ, ಅಟ್ಲೀಸ್ಟ್ ಅದಾದರೂ ಇವತ್ತು ಬಜೆಟ್ನಲ್ಲಿ ಮುಂದುವರೆಸಿದ್ರೆ ಇವತ್ತು ಯಾವ ಒಂದು ಸಂಕಷ್ಟಕ್ಕೊಳಗಾಗಿದ್ದಾನೆ ರೈತ, ಆ ಒಂದು 4,000 ರೂಪಾಯಿ ಸಿಕ್ಕಿದ್ರೆ ಏನೋ ಒಂದು ಗುಡ್ಡಕ್ಕೆ ನೀರು ಸಿಕ್ತಿತ್ತು ಅವನಿಗೆ ಬದುಕಲಿಕ್ಕೆ. ಅದನ್ನು ರದ್ದು ಮಾಡಿದ್ದೀರಿ ನಿಮ್ಮ ಗ್ಯಾರಂಟಿ ಕಾರ್ಯಕ್ರಮಗಳು ಅಂತ ಹೇಳಿ. ಯಾವ ರೀತಿ ರೈತರನ್ನ ಉಳಿಸ್ತೀರಿ ಕ ನೀವು? ನಿಮ್ಮ ಕಾರ್ಯಕ್ರಮ ಏನು? ಇದನ್ನ ಇವತ್ತು ರಾಜ್ಯ ಸರ್ಕಾರಕ್ಕೆ ಕೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಲಘುವಾಗಿ ಮಾತನಾಡತಕ್ಕಂಥದ್ದನ್ನು ನಿಲ್ಲಿಸಬೇಕು. ನೀವು ವಿರೋಧ ಪಕ್ಷಗಳು ಮಾತಾಡಿದ ತಕ್ಷಣ ಅವ್ರಿಗೇನು ಬೇರೆ ಕೆಲಸ ಇಲ್ಲ, ರಾಜಕಾರಣಕ್ಕೆ ಮಾತನಾಡ್ತಾರೆ. ಈ ಲಘುವಾಗಿ ಮಾತನಾಡತಕ್ಕಂಥದ್ರ ಮುಖಾಂತರ ನಿಮ್ಮ ವೈಫಲ್ಯಗಳು ಏನು ನಡೀತಾ ಇದೆ ಕಳೆದ 5 ತಿಂಗಳಲ್ಲಿ ಅದನ್ನು ಮುಚ್ಕೊಳ್ಳಿಕ್ಕೋಸ್ಕರಲೇ ಪ್ರತಿಯೊಂದು ವಿಷಯಗಳನ್ನು ಡೈವರ್ಟ್ ಮಾಡ್ತಾ ಇದ್ದೀರಿ. ಪ್ರತಿಯೊಂದು ವಿಷಯಗಳನ್ನು ಇವತ್ತು ರಾಯಚೂರು ಜಿಲ್ಲೆಯಲ್ಲಿ ಕೊನೆಯ ಭಾಗದಲ್ಲಿರ್ತಕ್ಕಂಥ ರೈತರ ಭತ್ತ ಏನು ಹಾಕಿದ್ದಾರೆ, ನೀರು 30 ನವೆಂಬರ್ವರೆಗೆ ಕೊಡ್ತೀವಿ ಅಂತ ಹೇಳಿದ್ರಲ್ವಾ ICC ಮೀಟಿಂಗಲ್ಲಿ ಹೇಳ್ಕೊಂಡ್ರು. ಇವತ್ತು ಆ ರೈತನ ಪರಿಸ್ಥಿತಿ ಎಲ್ಲಿ ತಂದಿಡ್ತಾ ಇದ್ದೀರಿ? ರಾಯಚೂರು ಜಿಲ್ಲೆ ಹೋದರೆ ಬೆಳಗಾವಿ ಪರಿಸ್ಥಿತಿ ಏನಾಗಿದೆ, ಕಲಬುರಗಿ ಜಿಲ್ಲೆ ಏನಾಗಿದೆ ಪಾಪ ಕಲಬುರಗಿ ಜಿಲ್ಲೆ. ಅಲ್ಲಿಯ ಮಹಾನ್ ನಾಯಕರು ನಿನ್ನೆ ಹೇಳಿದ್ದಾರೆ ಮೈಸೂರಿನಲ್ಲಿ, ಇದು ಬಿಜೆಪಿಗೆ ಬಿಜೆಪಿ ಲೀಡರ್ಲೆಸ್ಸು, JDSU ಏನಂತದ್ದು ಪೀಪಲ್ಲೆಸ್ಸು. ಆಯ್ತಪ್ಪ ನಮಗೆ ಪೀಪಲ್ಲೆಸ್ ಇರಲಿ, ನೀನು ಕಲಬುರಗಿ ಜನಕ್ಕೆ ಏನು ಮಾಡ್ತಾ ಇದ್ರಿ ಹೇಳಪ್ಪ. ಕಲಬುರಗಿಯ ಜನ ರೈತರು ಇವತ್ತು ಸಂಪೂರ್ಣ ನಾಶ ಆಗಿದೆಯಲ್ಲ, ಬೆಳೆ ತೊಗರಿ ನಾಶ ಮಾಡಿದಿರಲ್ಲ, ಪ್ರಕೃತಿ ವಿಕೋಪದಲ್ಲಿ ಆಗಿದೆಯಲ್ಲ, ಏನು ಕೊಡ್ತೀರಪ್ಪ ನಮ್ದಿರಲಿ ಪವರ್. ಇದು ಪೀಪಲ್ಲೆಸ್ಸು, ಪೀಪಲ್ಲೆಸ್ ಆಮೇಲೆ ನೋಡೋಣ ಮುಂದಕ್ಕೆ. ಪೀಪಲ್ ಫುಲ್ಲು ಪೀಪಲ್ಲೆಸ್ಸು ಮುಂದೆ ಹೇಳ್ತೀನಂತೆ ಪಾರ್ಲಿಮೆಂಟ್ ಚುನಾವಣೆ ಬರಲಿ. ಇಷ್ಟು ಲಘುವಾಗಿ ಮಾತನಾಡ್ಕೊಂಡು ತಿರುಗ್ತಾ ಇದ್ದೀರಿ. ನಿಮ್ಮ ಅಭಿವೃದ್ಧಿ ಕಾರ್ಯಕ್ರಮಗಳು ಯಾವ ರೀತಿ ಇದೆ? ಇವತ್ತೊಂದು ಪತ್ರಿಕೆಯಲ್ಲಿ ಬರೆದಿದ್ದಾರೆ, ಮುಂದಿನ ವರ್ಷಕ್ಕೂ ಸಹ ಈಗಿನ ಆನ್ಗೋಯಿಂಗ್ ವರ್ಕ್ಗೆ ಕೇವಲ 2,00,000 90,000 ಕೋಟಿ ಬೇಕು ಅಂತ ಬರ್ಕೊಂಡಿದ್ದಾರೆ ಇವತ್ತು ಮಾಧ್ಯಮದಲ್ಲಿ. 90,000 ಕೋಟಿ ಬೇಕು ಅಂತ ಹೇಳಿ ನಿಮ್ಮ 5 ಕಾರ್ಯಕ್ರಮ ಗೃಹಜ್ಯೋತಿ ಅಲ್ಲೇ ಮಾಡಿದ್ರಲ್ವೇ, ಇದೇನೋ ಮೈಸೂರು ಜಿಲ್ಲೆನಲ್ಲೇ ಪ್ರಾರಂಭ. ಸುಮಾರು 6,51,000 ಅರ್ಜಿ ಏನು ಹಾಕಿದ್ದಾರೆ ಮೊದಲನೇ ತಿಂಗಳಿಗೆ. ಕೊಟ್ಟಿದ್ದು ಎಷ್ಟು ಜನ ಕೊಟ್ಟರಿ ದುಡ್ಡು ಮಹಿಳೆಯರಿಗೆ ಗೃಹಜ್ಯೋತಿನ ಅಲ್ಲ ಗೃಹಲಕ್ಷ್ಮಿನಲ್ಲಿ? ಸುಮಾರು ಇನ್ನೂ 1,10,000 ಜನ ಕೊಟ್ಟಿಲ್ಲ ಮೊದಲನೇ ಕಂತನ್ನು. ಇನ್ನು ನಿಮ್ಮ 100 ರೂಪಾಯಿದು ಅದಿನ್ನೊಂದು ಕತೆ, ಅಕ್ಕಿ ಕೊಡ್ಲಿಕ್ಕಾಗಿದೆ. ಕೂಗ್ತಾರೆ ಮಂತ್ರಿಗಳು ಸಭೆಗೆ ಹೋದರೆ, ನಿಮ್ಮ ದುಡ್ಡು ಬೇಡ ಕಣಪ್ಪ ನಮ್ಗೆ ಅಕ್ಕಿ ಕೊಡಿ ಅಂತ ಕೂಗ್ತಾವ್ರೆ. ಇದು ಹಸಿವು ಮುಕ್ತ ರಾಜ್ಯ ಮಾಡ್ರಿ ನೀವು. ಏನೇನಿದೆ ಅದೆಲ್ಲ ಪರಿಸ್ಥಿತಿಗಳ ಬಗ್ಗೆ ನನಗೆ ಚರ್ಚೆ ಮಾಡ್ಲಿಕ್ಕೆ ಹೋಗಲ್ಲ, ಚರ್ಚೆ ಮಾಡ್ಲಿಕ್ಕೆ ಹೋಗಲ್ಲ. ನಿಮ್ ಗ್ಯಾರಂಟಿ ಪಾಪ ಏನು ಎಲ್ಲೆಲ್ಲಿ ನೋಡಿದ್ರು ಈ ರಾಜ್ಯದಾದಂತ ಕಲರ್ ಫೋಟೋಗಳು ಏನು ಇಟ್ಕೊಂಡು ನಿಂತಿದ್ದೀರಿ? ಇನ್ನೂ ಬಿಗಿಯಾಗಿ ನಿಂತ್ಕೊಳಪ್ಪ, ನಿಮ್ಮಿಬ್ಬರಿಗೂ ಬೇಡ ಅನ್ನಲ್ಲ ನಾನು. ಬಿಗಿಯಾಗಿದ್ದರೂ ಒಳ್ಳೇದು, ಇಲ್ಲದೆ ಇದ್ರೆ ಏನೋ ಕಳೆದ 2 ದಿವಸದಿಂದ ನೋಡ್ತಾ ಇದ್ದೀವಲ್ಲ
ವಿರೋಧ ಪಕ್ಷಗಳು ಮಾತಾಡ್ತಾರೆ ಅಂತೀರಿ. ಆ ಪಕ್ಷಗಳು ವಿರೋಧ ಪಕ್ಷಗಳು ಗೀಕಾ ಹೋಗಿದ್ದಾವೆ ಅದಕ್ಕೆ ಮಾತಾಡ್ತಾರೆ ಕಾಂಗ್ರೆಸ್ ಮೇಲೆ ಅಂತೀರಿ. ನಿಮ್ಮ ಪರಿಸ್ಥಿತಿ ಏನಾಗಿದೆ? ನಾವೇನು ಮಾತಾಡ್ತಾ ಇಲ್ವಲ್ಲ, ಅದೇನು ಎಷ್ಟು ಜನ ಮುಖ್ಯಮಂತ್ರಿಗಳಾಯ್ತಾರೋ ಗೊತ್ತಿಲ್ಲ ಈ 5 ವರ್ಷದಲ್ಲಿ. ಬಹುಶಃ ನನ್ನಂದಾಗಲೂ ಈ ಸರ್ಕಾರಕ್ಕೆ ಒಂದು ಹೆಸರಿಡಬಹುದಾ ಅಂತ ನಾನು ಯೋಚನೆ ಮಾಡ್ತಾ ಇದ್ದೇನೆ. ಒಂದು ಟಿ ಸಿ ಎಂ ಅಂತ, ಒಂದು ಡಿ ಸಿ ಎಂ ಅಂತ ಇಟ್ಕೋಬೋದೇನು. ಸಿ ಎಮ್ಮು ಡಿ ಸಿ ಎಂ ತೆಗೆದಾಕಿ ಒಂದು ಟಿ ಸಿ ಎಮ್ಮು ಇನ್ನೊಂದು ಡಿ ಸಿ ಎಂ ಅಂತ ಇಡ್ಬೋದು. ಟಿ ಸಿ ಎಂ ಅಂದರೆ ಟೆಂಪ್ರರಿ ಚೀಫ್ ಮಿನಿಸ್ಟರು, ಡಿ ಸಿ ಎಂ ಅಂದರೆ ಡೂಪ್ಲಿಕೇಟ್ ಚೀಫ್ ಮಿನಿಸ್ಟರ್. ಬಹುಶಃ ಈ ಹೆಸರು ಈ ಸರ್ಕಾರಕ್ಕೆ ಬಹಳ ಬಹಳ ಅನ್ವಯವಾಗುತ್ತೆ. ಒಂದು ಟೆಂಪ್ರರಿ ಚೀಫ್ ಮಿನಿಸ್ಟರ್, ಯಾಕೆಂದ್ರೆ ಕ್ಯೂ ಇದೆ ಈಗ ಚೀಫ್ ಮಿನಿಸ್ಟರ್ ಆಗಲಿ ಈ ಸರ್ಕಾರದಲ್ಲಿ ಕ್ಯೂ ನಿಂತು ಬಿಟ್ಟವ್ರೀಗ. ಆಮೇಲೆ ಅದಕ್ಕೇನು ಬೆಲೆ ಇದೆಯಾ? ನಮ್ಮದು ರಾಷ್ಟ್ರೀಯ ಪಕ್ಷ ಹೇಳಿದ್ದಾರೆ ಮುಖ್ಯಮಂತ್ರಿಗಳು, ನಮ್ಮದು ರಾಷ್ಟ್ರೀಯ ಪಕ್ಷ, ಎಲ್ಲ ಹೈಕಮಾಂಡ್ ಇರ್ದಾರ. ಟಿ ಸಿ ಎಂ ಮಾಡೋದಕ್ಕ, ಡಿ ಸಿ ಎಂ ಮಾಡೋದಕ್ಕ ಎಷ್ಟು ಜನ? ಏ, ನನಗೂ ಯೋಗ್ಯತೆ ಇದೆ. ಈಗಾಗಲೇ 5 ದಿವಸದಲ್ಲಿ ಹೇಳ್ತಾನೆ ಅವರೇ, ಈ 5 ವರ್ಷದಲ್ಲಿ ಎಷ್ಟು ಜನ ಆಯ್ತಾರೋ ಮುಖ್ಯಮಂತ್ರಿಗಳು ಗೊತ್ತಿಲ್ಲ ನನಗೆ. ಈ 5 ವರ್ಷದಲ್ಲಿ ಈ ಸರ್ಕಾರ ಮುಂದುವರೆದ್ರೆ ಯೋಜನೆ ಪಾಪ ಅಧ್ಯಕ್ಷ ಹೇಳೋರಂತೆ, ಎಚ್ಚರಿಕೆ ಕೊಟ್ಟವರಂತೆ, ನಿಮ್ಮ ಭವಿಷ್ಯ ನೀವೇ ಹಾಳು ಮಾಡ್ಕೋಬೇಡಿ ಅಂತ. ಅಟ್ಲೀಸ್ಟ್ ಈಗಲಾದರೂ ಜ್ಞಾನೋದಯ ಆಗಿದ್ದು ಸಂತೋಷ. ಇವತ್ತು ನಾನು ಈ ಸರ್ಕಾರಕ್ಕೆ ಹೇಳೋದು, ನಿಮ್ಮ ಮುಖ್ಯಮಂತ್ರಿ ಆಗೋದು, ನಿಮ್ಮ ಮಂತ್ರಿಮಂಡಲ ರಚನೆ ಮಾಡ್ಕೊಳ್ಳೋದು, ನಿಮ್ಮ ಶೇರಿಂಗ್ ಬೇಸಿಸ್ಸು ಇದೆಲ್ಲ ನಿಮ್ಮ ಕಾಂಗ್ರೆಸ್ನ ಹೈಕಮಾಂಡ್ನ ದೆಹಲಿಯೊಳಗೆ ಚರ್ಚೆ ಮಾಡಿಟ್ಕೊಳ್ಳಿ. ಬಂದಿದೆಲ್ಲ 136 ಜನ ಗೆಲ್ಲಿಸಿದ್ದವ್ರು ನಮ್ಮನ್ನ ಬಿಜೆಪಿಯ ವೈಫಲ್ಯಗಳಿಂದ ಅಂತ ಹೇಳಿ ಹೇಳ್ತಾ ಇದ್ದೀರಲ್ಲ, 136 ಜನ ಗೆದ್ದು ಇಲ್ಲೇನು ಸರ್ಕಾರ ಇದೆ ಅಂತ ನೀವು ಕರೀತೀರಾ? ಇಲ್ಲಿ ಈ 5 ತಿಂಗಳು ನಿಮ್ಮ ಆಡಳಿತ ಯಾಕೆ ನಡೀತಾ ಇದೆ? ನಿಮ್ಮ ಮಂತ್ರಿಗಳೇ, ನಿಮ್ಮ MLAಗಳೇ ಹೇಳ್ತಾರೆ ಈ 5 ಗ್ಯಾರಂಟಿ ಕೊಡ್ತೀವಿ ಅಂತ ಹೋಗಿ ನಮ್ಮನ್ನ ಮನೆ ಮಲಗಿಸ್ಬಿಟ್ರು ಅಂತ ಹೇಳಿ ವಿರೋಧ ಪಕ್ಷಗಳು ನಾವೆಲ್ಲ ಹೇಳ್ತಾ ಇರೋದು. ನಿಮ್ಮ ಶಾಸಕರು ಹೇಳ್ತಾ ಇದ್ದಾರೆ ವಿರೋಧ ಪಕ್ಷಗಳ ಚರ್ಚೆ ಇರಲಿ, ನೀವು ಹೇಳ್ತಾ ಇದ್ದೀರಿ ಬಿಜೆಪಿಯವರು ಇನ್ನೊಬ್ಬ ವಿರೋಧ ಪಕ್ಷ ನಾಯಕನ ಮಾರಾಟ ಮಾಡ್ಕೊಳ್ಳಿಕ್ಕೆ ಆಗಲಿಲ್ಲ, ನಮ್ಮ ಬಗ್ಗೆ ಚರ್ಚೆ ಮಾಡ್ತಾರೆ ಅಂತ ಹೇಳಿ. ಇಲ್ಲಿ ಸರ್ಕಾರವೇ ಇಲ್ಲ, ಸರ್ಕಾರದ ಶಾಸಕರು ಬೆಂಬಲ ಕೊಟ್ಟಂತ ಶಾಸಕರುಗಳೇ ಹೇಳ್ತಾವ್ರಲ್ಲ ನಮ್ಮನ್ನೆಲ್ಲ ಮಲಗಿಸವ್ರೆ ಅಂತ ಹೇಳಿ. ಅಲ್ಲಿ ವಿರೋಧ ಪಕ್ಷಕ್ಕೆ ಕೆಲಸವೇ ಇಲ್ಲವಲ್ಲ, ಈಗ ಅಲ್ಲೆಲ್ಲ ಹೋದ್ರು ತೆಲಂಗಾಣ ಕರ್ನಾಟಕದಲ್ಲಿ 5 ಗಂಟೆ ಕರೆಂಟ್ ಕೊಡ್ತಾ ಇದ್ದೇವೆ, 5 ಗಂಟೆ ಕರೆಂಟ್ ಕೊಡ್ತಾ ಇದ್ದೇವೆ 3 ಫೇಸ್ ಅಂತ. ಅದಕ್ಕೆ ಪಾಪ ಅಂತ ತೆಲಂಗಾಣದಲ್ಲಿ ಹೇಳಿದ್ರು ಅವರು, ನಾವು 24 ಗಂಟೆ ಕರೆಂಟ್ ಕೊಡ್ತಿರಪ್ಪ, ನಾವು ಕಾಂಗ್ರೆಸ್ ಓಟ್ ಕೊಟ್ರೆ 5 ಗಂಟೆಗೆ ಇಳಿಸ್ಬಿಡ್ತಾರೆ ಜೋಪಾನ ಅಂತ ತೆಲಂಗಾಣದಲ್ಲಿ ಅಲ್ಲಿ ಭಾಷಣ ಮಾಡ್ತಾವ್ರಿ. ಇಲ್ಲ 5 ಗಂಟೆ ಅಂತ ಹೇಳವ್ರೆ, ದಿನಕ್ಕೆ 2 ಗಂಟೆನೂ ಕೊಡೋಕ್ಕಾಗ್ತಿಲ್ಲ ಇವ್ರ ಯೋಗ್ಯತೆ, 2 ಗಂಟೆ ಕರೆಂಟ್ ಕೊಡೋಕ್ಕಾಯ್ತಿಲ್ಲ. ಯಾತಕ್ಕೆ ಈ ಪರಿಸ್ಥಿತಿ? ಏನು ಸರ್ಟಿಫಿಕೇಟ್ ತಗೊಂಡ್ಬಿಟ್ಟವ್ರಂತೆ ಸೋಲಾರ್ ಪಾಲಿಸಿ, ಏನು ಸರ್ಟಿಫಿಕೇಟ್ ತಗೊಂಡಿದ್ದೀರಿ? ನೀವೇ ಹೇಳ್ಕೊಂಬಂದ್ರೆ 32,000 ಮೆಗಾವ್ಯಾಟ್ ವಿದ್ಯುಚ್ಛಕ್ತಿ ಉತ್ಪಾದನೆ ನಮ್ಮ ರಾಜ್ಯದಲ್ಲಿದೆ, ಸರ್ಪ್ಲಸ್ ಕರೆಂಟ್ ನಾವು ಸೇಲ್ ಮಾಡ್ತೀವಿ ಹೇಳ್ಕೊಂಬಂದಿದ್ದೀರಿ. ಯಾರ್ಯಾರು ಹೇಳಿಕೆ ಕೊಟ್ಟಿದ್ರೆ ಇದಿರಲಿ, ನಾನು 2 ತಿಂಗಳು 2 ಬಾರಿ ಮುಖ್ಯಮಂತ್ರಿ ಆದಾಗ ಇಂಥ ಪರಿಸ್ಥಿತಿಗಳಿಗೆ ಜನಗಳನ್ನು ನೂಕಿರಲಿಲ್ಲ. ತೆಗಿರಿ ನನ್ನ ಕಾಲದ ರೆಕಾರ್ಡು, ಯಾವ ರೀತಿ ನಡೆಸಿದ್ದೇವೆ ಆಡಳಿತ ಮೈತ್ರಿ ಸರ್ಕಾರದಲ್ಲಿ. 136 ಸೀಟ್ ಕೊಟ್ಟವರಲ್ಲಪ್ಪ ನಿಮಗೆ ರಾತ್ರಿ ಕರೆಂಟ್ ಕೊಡಕ್ಕೆ, 136 ಸೀಟ್ ಕೊಟ್ಟಿರೋದು ಅಗಲೊತ್ತೆಲ್ಲ ಮಲಿಕಳಿ ಅಂತ ರಾತ್ರಿ ಎದ್ಬೂತ್ಗಳಿ ಅಂತ ಕೊಟ್ಟವ್ರು ನಿಮ್ಗೆ. ಯಾತಕ್ಕೆ ನೀವು ಉತ್ಪಾದನೆ ಮಾಡೋದ್ರಲ್ಲಿ ಕುಂಠಿತ ಆಗಿದೆ? ಏನಾಗಿದೆ ನಿಮ್ಮ ಥರ್ಮಲ್ ಪವರ್ ಪ್ಲಾಂಟ್ಗಳಿಗೆ? ಎಲ್ಲೋಯ್ತು ಕೋಲ್ನ ಖರೀದಿ ಯಾಕೆ ಮಾಡಲಿಲ್ಲ? ಅದರ ಪ್ರಯುಕ್ತ ಇವೆಲ್ಲ ನಡೀತಾ ಇರೋದು.
ಇವತ್ತು ಒಂದು ಕಡೆ ಜನ ಇವತ್ತು ಆತ್ಮಹತ್ಯೆಗೆ ಮತ್ತೆ ಶರಣಾಗ್ತಕ್ಕಂಥ ದಿನಗಳು ಪ್ರಾರಂಭ ಆಗ್ತಾ ಇದೆ. ರೈತನಿಗೆ ನೀವು ಸಾಂತ್ವನ ಹೇಳೋ ಪರಿಸ್ಥಿತಿ ನೀವಿಲ್ಲ, ಬೆಳೆನೇ ಬೆಳಿಬೇಡಿ ಅಂತೀರಿ, ಈ ವರ್ಷ ಬೆಳೆನೇ ಹಾಕ್ಬೇಡಿ ಅಂತ ಹೇಳ್ತೀರಿ. ರೈತನ ಕೂಡ ಸಂದೇಶ ನಿಮ್ಮದಿದು. ಪರಿಹಾರಗಳನ್ನು ಯಾವ ರೀತಿ ಕೊಡ್ತೀರಿ ಜನಗಳ ಮುಂದೆ ಹೇಳಿ. 343 ಕೋಟಿ ತಗೊಂಡೋಗಿ ಏನು ರೈತರು ಭಿಕಾರಿಗಳ ಭಿಕ್ಷುಕರ 343 ಕೋಟಿಲಿ ಏನು ಕೊಡ್ತೀನಿ ರೈತರಿಗೆ ಪರಿಹಾರ? ನೀವು 30 ಜಿಲ್ಲೆಗೆ ಯಾವ ಆಡಳಿತ ನಡೆಸ್ತಾ ಇದ್ದೀರಿ? ಇದರ ವಿರುದ್ಧವೇ ಇವತ್ತಿನ ನಮ್ಮ ಪಕ್ಷದಲ್ಲಿ ಏನು ನಮ್ಮ ಪ್ರಮುಖರ ಸಭೆ ಕರೆದಿದ್ದೇವೆ, ಶಾಸಕರ ಸಭೆ ಕರೆದಿದ್ದೇವೆ, 30 ಜಿಲ್ಲೆಯಲ್ಲಿ 31 ಜಿಲ್ಲೆಗೂ ಪ್ರತಿಯೊಂದು ತಂಡವನ್ನು ರಚನೆ ಮಾಡಿದ್ದೇವೆ. ಆ ತಂಡದ ಹೆಸರುಗಳನ್ನ ಕೊಡ್ತಾ ಇದ್ದೇನೆ. ಮುಂದಿನ 10-15 ದಿನಗಳೊಳಗೆ ಪ್ರತಿ ಜಿಲ್ಲೆಗೆ ಪ್ರವಾಸ ಮಾಡಿ ಆ ತಂಡಗಳು ಎಲ್ಲ ರೀತಿಯ ಮಾಹಿತಿಗಳನ್ನು ಪಡೆದು ಜಿಲ್ಲಾಧಿಕಾರಿಗಳಿಗೆ ಮನವಿ ಕೊಡೋದಷ್ಟೇ ಅಲ್ಲ, ಕೇಂದ್ರ ಕಚೇರಿಗೂ ಪ್ರತಿ ಜಿಲ್ಲೆಯ ಇರ್ತಕ್ಕಂಥ ಎಲ್ಲ ರೀತಿಯ ರೈತರ ಸಮಸ್ಯೆಗಳು, ವಿದ್ಯುಚ್ಛಕ್ತಿಯ ಸಮಸ್ಯೆ ಇರಲಿ, ಎಲ್ಲ ರೀತಿಯ ಸಮಸ್ಯೆಗಳೇನಿದೆ ಅದೆಲ್ಲದರ ಮಾಹಿತಿಗಳನ್ನು ಇವತ್ತು ಸಂಪೂರ್ಣವಾಗಿ ವರದಿಯನ್ನು ಕೊಡ್ತಕ್ಕಂಥದ್ದಕ್ಕೆ 30 ಜಿಲ್ಲೆಗೂ ವಿರೋಧ ಪಕ್ಷವಾಗಿ ನಮ್ಮ ಪಕ್ಷದಿಂದ ಇವತ್ತು ವೀಕ್ಷಣೆ ಮಾಡ್ತಕ್ಕಂಥ ತೀರ್ಮಾನ ಮಾಡಿದ್ದೇವೆ. ಅದರ ಜೊತೆಗೆ ಈ ಸರ್ಕಾರ ಮುಂದಿನ ದಿನಗಳಲ್ಲಿ ಏನು ತೀರ್ಮಾನ ತಗೋತಾರೆ, ಈ ಸರ್ಕಾರಕ್ಕೆ ಮುಂದಿನ 15 ದಿನಗಳ ಗಡುವು ಕೊಡ್ತೇವೆ. ಬರೀ ಕೇಂದ್ರ ಸರ್ಕಾರದ ಕಡೆ ಗಮನ ಬೆಟ್ಟು ತೋರಿಸೋದಲ್ಲ, ನಾನು ಕೊಡಗು ಜಿಲ್ಲೆಯಲ್ಲಿ 2018ರಲ್ಲಿ ಮನೆಗಳು ಬಿದ್ದೋದಾಗ ಕೇಂದ್ರ ಸರ್ಕಾರದ ಮುಂದೆ ಹೋಗಿ ಅರ್ಜಿ ಇಡ್ಕೊಂಡು ಕೂತಿರ್ಲಿಲ್ಲ. ನಾನು ಮನೆ ಕಟ್ಟತಕ್ಕಂಥ ತೀರ್ಮಾನ ಮಾಡೋದು, ರೈತರು ಸಾಲ ಮನ್ನಾ ಮಾಡಲಿಕ್ಕೆ ಕೇಂದ್ರ ಸರ್ಕಾರ ದುಡ್ಡು ಕೊಡಲಿಲ್ಲ ಅಂತ ಹೇಳಲಿಲ್ಲ. ನಾನು ಆಡಳಿತ ನಡೆಸಿದ್ದೇವೆ, ನಾವು ಯಾವುದೇ ರೀತಿಯ ಒಂದು ಅಭಿವೃದ್ಧಿ ಕಾರ್ಯಕ್ರಮಗಳಿಲ್ಲ, ಪ್ರತಿಯೊಂದು ಅಭಿವೃದ್ಧಿ ಕಾರ್ಯಕ್ರಮಗಳು ನಿಂತೋಗಿದೆ. ಪತ್ರಿಕಾ ಹೇಳಿಕೆಗಳಿಗೆ ಬಹಳ ದೊಡ್ಡ ಮಟ್ಟದಲ್ಲಿ ಕಾಂಪಿಟೇಷನ್ಗಳು, ಯಾರ ಇಲಾಖೆ ಯಾವ ಮಂತ್ರಿ ಬೇಕಾದ್ರೂ ಚರ್ಚೆ ಮಾಡಬಹುದು. ಇರಲಿ, ಈಗಿನ ಸರ್ಕಾರದಲ್ಲಿ ಇಲಾಖೆ ಮಂತ್ರಿ ಯಾರೋ ಇರ್ತಾರೆ, ಆ ಇಲಾಖೆಗೆ ಸಂಬಂಧಪಟ್ಟಿದ್ದು ಇನ್ಯಾರು ಉತ್ತರ ಕೊಡ್ತಾರೆ, ಇನ್ಯಾರು ಅದರ ಬಗ್ಗೆ ಮಾಹಿತಿ ಕೊಡ್ತಾರೆ. ಒಬ್ಬರಿಗೊಬ್ಬರಿಗೆ ವಿಶ್ವಾಸದ ಕೊರತೆ, ವಿಶ್ವಾಸವೂ ಇಲ್ಲ, ಇಲ್ಲಿ ಕಂಟ್ರೋಲು ಇಲ್ಲ, ಇಲ್ಲಿ ಕಂಟ್ರೋಲು ಇಲ್ಲ. ಯಾತಕ್ಕೆ ಇವತ್ತು ಯಾರೋ ಒಬ್ಬ KBGNL MDನ ಇವತ್ತಿನ ಅಮಾನತ್ ಮಾಡಿದ್ರಲ್ಲ, ಯಾಕೆ ಮಾಡಿದ್ರು? ಕಾವೇರಿ ನೀರಾವರಿ ನಿಗಮದಲ್ಲಿ 2 ದಿವಸದಿಂದ ಒಬ್ಬನ MD ಅಂತ ಮಾಡ್ಕೊಂಡ್ರಲ್ಲ, KBGNL ಇವತ್ತು KBGNL ಅವ್ರನ್ನ ಸಸ್ಪೆಂಡ್ ಮಾಡಿದ್ರೆ, KNNL ಇದೆಯಲ್ಲ ಅಲ್ಲಿ ಒಬ್ಬರನ್ನ ಜೂನಿಯರ್ ಅಧಿಕಾರಿ ಹಾಕೊಂಡ್ರಲ್ಲ MD ಆಗಿ, CNNL MD ಆಗಿ ಹಾಕೊಂಡ್ರಲ್ಲ, ಅವರಿಗೆ ಮತ್ತೆ ಇನ್ಚಾರ್ಜು ಯಾಕಪ್ಪ ಅಧಿಕಾರಿಗಳಿಲ್ವಾ? ಆ ಸಸ್ಪೆಂಡ್ ಯಾಕಾದ ಅಧಿಕಾರಿ? ಇಡೀ ಜನಗಳ ಮುಂದೆ ಸತ್ಯಾಂಶನ ಏನಾಗಿದೆ, ಎಷ್ಟು ನಡೀತು, ಎಷ್ಟು ಡೀಲ್ ಆಗಿದೆ? ಎರಡೂ ಒಬ್ಬ ಜೂನಿಯರ್ ಅಧಿಕಾರಿ, ಎರಡೂ ನಿಗಮಗಳಿಗೂ ಇವ್ರಿಗೆ ಕೊಟ್ಬಿಟ್ರಿ ಇಂಚಾರ್ಜ್. ಹರಿಶ್ಚಂದ್ರು ನಾವೇನು ಮಾಡಲ್ಲ, ಕುಮಾರಸ್ವಾಮಿ ಅಸಹಾಯಕನಾಗಿ ಏನು ಮಾತಾಡಿದ್ದೆ ಮಾತಾಡಿದ್ದು ಸಿಕ್ಕಿದ್ದವರೆಲ್ಲ ಹೇಳದೆ ಕುಮಾರಸ್ವಾಮಿ ಮೇಲೆ ಇರೋ ವಾಸ್ತವಾಂಶ ಸತ್ಯ ಹೇಳಿದಾಗ ಅದನ್ನ ಸತ್ಯ ಅರ್ಗಿಸ್ಕೋಬೇಕಲ್ಲ ಅವರು, ಅದಕ್ಕೆ ಬೇರೆ ಬೇರೆ ರೀತಿ ಯಾರ ಕೈಲೂ ಹೇಳಿಕೆ ಕೊಡಿಸೋದು. ಇವತ್ತು ನಾನು ಏನು ನಮ್ಮ ತಂಡ ಇವತ್ತು ರಚನೆ ಮಾಡಿದ್ದೇವೆ, ನಾಡಿನ ಜನತೆಗೆ ಮನವಿ ಮಾಡ್ತೇನೆ, ದಯವಿಟ್ಟು ಯಾವುದೇ ರೀತಿಯಲ್ಲಿ ರೈತ ಕುಟುಂಬಗಳು ಆತ್ಮಸ್ಥೈರ್ಯವನ್ನು ಕಳ್ಕೊಳ್ಳದೆ ಎದುರಿಸ್ತಕ್ಕಂಥದ್ದಕ್ಕೆ ತಯಾರಾಗಬೇಕು. ಇವತ್ತು ಈ ಸರ್ಕಾರದ ರೈತ ವಿರೋಧಿ ನೀತಿಗಳೇನಿದೆ, ಜನವಿರೋಧಿ ನೀತಿಗಳೇನಿದೆ, ಇದರ ವಿರುದ್ಧ ತೀರ್ಮಾನ ತೆಗೆದುಕೊಳ್ತಕ್ಕಂಥ ದಿನ ನಿಮ್ಮ ಕೈನಲ್ಲೇ ಇದೆ. ನಾಡಿನ ಜನತೆಗೆ ಮನವಿ ಮಾಡ್ತೇನೆ, ನಾನು ಬಹುಶಃ ಡಿಸೆಂಬರ್ನ ನಮ್ಮ ಏನೋ ಅಧಿವೇಶನ ಕರಿತೀವಿ ಅಂತ ಹೇಳಿದ್ದಾರೆ, ಏನೋ ನೋಡಿದೆ ಇವತ್ತು 4ನೇ ತಾರೀಕೇನೋ ಕರೀತಾರೆ ಅಂತ. ಅದಾದ ನಂತರ
ನಾನು ಇಡೀ ರಾಜ್ಯದಾದ್ಯಂತ 31 ಜಿಲ್ಲೆಗೆ ನಮ್ಮ ಪ್ರಮುಖ ನಾಯಕರು ನಾವು 20 25 ಜನ ಒಂದು ಬಸ್ನ ವ್ಯವಸ್ಥೆಯನ್ನು ಮಾಡಿ ರೈತ ಸಾಂತ್ವನ ಯಾತ್ರೆ ಅಂತ ಹೇಳಿ ಒಂದು ಕಾರ್ಯಕ್ರಮಕ್ಕೆ ಚಾಲನೆ ಕೊಡಬೇಕು ಅಂತಕಂತದ್ದು ಇವತ್ತಿನ ಸಭೆಯಲ್ಲಿ ತೀರ್ಮಾನ ಮಾಡಿದ್ದೇನೆ ನಾನೇ ಪ್ರವಾಸ ಮಾಡ್ತೀನಿ 31 ಜಿಲ್ಲೆಗೆ ಹಳ್ಳಿಗಳ ಮೇಲೆ ರೈತ ಸಾಂತ್ವನ ಯಾತ್ರೆ ಅಂತಕಂತ ಒಂದು ಕಾರ್ಯಕ್ರಮಕ್ಕೆ ಚಾಲನೆ ಕೊಟ್ಟು ರೈತನಿಗೆ ನಿಮ್ಮ ಮುಖಾಂತರ ಇವತ್ತು ಮನವಿ ಮಾಡ್ತೇನೆ ಪಾಪದ ಕೂಡ ತುಂಬಿದೆ 5 ತಿಂಗಳಲ್ಲಿ ನೀವೇ ನಿರೀಕ್ಷೆ ಇಟ್ಟು ಈ ಸರ್ಕಾರವನ್ನ ತಂದಿದ್ದೀರಿ ಇವತ್ತು ಈ ಸರ್ಕಾರ ಜನಪರವಾದ ಸರ್ಕಾರ ಅಲ್ಲ ಲೂಟಿ ಮಾಡ್ಲಿಕ್ಕೆ ಇರತಕ್ಕಂತ ಸರ್ಕಾರ ಇದು ದಾಖಲೆ ಇದೆ ಅಂತ ಕೇಳ್ತಾರೆ ದಾಖಲೆ ಬೇಕಾಯ್ತು ಬೀದಿ ಬೀದಿ ಜನ ಮಾತನಾಡ್ತಾರೆ ಏನಾಗಿದೆ ಅಂತ ರೈತರು ಯಾವದೇ ರೀತಿಯಲ್ಲಿ ಎದೆಗುಂದದೆ ನಿಮ್ಮ ಒಂದು ಕುಟುಂಬಗಳ ನೆರವಿಗೆ ಜನತಾದಳ ರೈತರ ಪರವಾಗಿ ಈ ಪಕ್ಷ ಹುಟ್ಟಿದಾಗಿಂದಲೂ ಇದೆ ರೈತರ ಪರವಾಗಿ ನಮ್ಮ ಹೋರಾಟ ಇದೆ ಇಡೀ ರಾಜ್ಯದ 31 ಜಿಲ್ಲೆಗೆ ನಾವು ರೈತ ಸಾಂತ್ವನ ಯಾತ್ರೆಯನ್ನು ಪ್ರಾರಂಭ ಮಾಡೋದಷ್ಟೇ ಅಲ್ಲ ರೈತರ ಸಮಸ್ಯೆಗಳಿಗೆ ಪರಿಹಾರವನ್ನ ತರತಕ್ಕಂತ ನಿಟ್ಟಿನಲ್ಲಿ ನಮ್ಮ ಹೋರಾಟವನ್ನು ಅವರ ಪರವಾಗಿ ನಾವು ಪ್ರಾರಂಭ ಮಾಡ್ತೀವಿ ಅಂತಕಂತ ನಿಮ್ಮ ಮುಖಾಂತರ ನಾನು ಜನತೆಗೆ ತಿಳಿಸ್ತಾ ಇದ್ದೇನೆ ಸರ್ ಈಗಾಗಲೇ ಬಿಜೆಪಿ ಅವರು ಕೂಡ ಬರಾದೆ ಅಂತ ಕಂಡರೆ ಮತ್ತೆ ಸರ್ಕಾರದ ವಿರುದ್ಧ ಬಿಜೆಪಿ ಜೆಡಿಎಸ್ ನಿರಂತರವಾಗಿ ಹೋರಾಟ ಮಾಡ್ತಿದೆ ಸ್ಟೇಟ್ಮೆಂಟ್ ಕೊಟ್ಟಿದೆ ಸರ್ಕಾರ ಯಾವುದನ್ನು ಅಷ್ಟಿದೆ ಸರ್ ತಗೊಳ್ತಿಲ್ಲ ಈಗ ನೀವು ಈ ರೀತಿ ಅಧ್ಯಯನ ಮಾಡಿ ಒಂದು ಮನವಿ ಕೊಟ್ಟರೆ ಈ ಸರ್ಕಾರದಿಂದ ಯಾವುದೇ ನಿರೀಕ್ಷೆಗಳನ್ನು ನಾನು ಇಟ್ಕೊಂಡಿಲ್ಲ ಈ ಸರ್ಕಾರದ ಯೋಗ್ಯತೆ ಗೊತ್ತಾಗಿದೆ ಈ ಸರ್ಕಾರ ಇವತ್ತು 5 ಗ್ಯಾರಂಟಿಗಳನ್ನು ಕೊಡ್ತೀವಿ ಅಂತ ಹೇಳಿ ಯಾವ ರೀತಿಯಲ್ಲಿ ಅಮಾಯಕರ ಜೊತೆ ಚೆಲ್ಲಾಟ ಆಡ್ತಾ ಇದ್ದಾರೆ ಅದಕ್ಕೆ ಹೇಳಿದೆ ಈಗಲೇ ಅವರು ಮಂತ್ರಿಗಳೇ ಹೇಳ್ತಕ್ಕಂತದಲ್ವೇ ಇನ್ನು 38 ಲಕ್ಷ ಕುಟುಂಬಗಳಿಗೆ ಇನ್ನು ನಿಮ್ಮ ಗೃಹ ಜ್ಯೋತಿದು ಅಲ್ಲ ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳನ್ನೇ ನೀವು ಗುರುತಿಸಲಿಕ್ಕೆ ಆಗಿಲ್ಲ ಅದೆಂತದೋ ಮಾತೆತ್ತಿದ್ರೆ ಅದೆಂತದೋಣ ಇದೆಂತ ಇದು ನಿಮ್ಮ ಸರ್ವರ್ ಸರ್ವರ್ ಡೌನ್ ಸರ್ವರ್ ಡೌನ್ ಸರ್ಕಾರವೇ ಡೌನ್ ಆಗೋಯ್ತು ಇನ್ ಸರ್ವರ್ ಕಟ್ಕೊಂಡು ಏನು ಮಾಡ್ತೀರಿ ಸರ್ವರ್ ಯಾವಾಗ ರಿಪೇರಿ ಮಾಡ್ತಾರೆ ಸರ್ಕಾರವೇ ಡೌನ್ ಆಗಿದೆ ದುಡ್ಡು ಕೂಡ ಯೋಗ್ಯತೆ ಅಂತ ಕಮಿಟ್ ಮಾಡ್ಕೊಂಡ್ಬಿಟ್ರಿ ಏನೋ ಶ್ವೇತ ಪತ್ರ ಹೊರಡಿಸ್ತೀವಿ ಅಂತಿರಲ್ಲ ಈ 5 ಗ್ಯಾರಂಟಿ ಎಷ್ಟೆಷ್ಟು ಕುಟುಂಬಗಳಿಗೆ ತಲುಪಿದೆ ಇದರ ಶ್ವೇತ ಪತ್ರ ಮುಂದಿನ ಅಸೆಂಬ್ಲಿಯಲ್ಲಿ ಇಡಿ ಅದರಿಂದ ನಾವು ನಮ್ಮ ಹೋರಾಟ ನಮ್ಮ ಧ್ವನಿ ಏನು ಎತ್ತಲೇಬೇಕು ನಮ್ಮ ಕೆಲಸ ನಾವು ಮಾಡ್ತೀವಿ ಅಂತಿಮವಾಗಿ ಜನ ಅವರಿಗೆ ಬರುತ್ತಲ್ಲ ಬ್ರಹ್ಮಾಸ್ತ್ರ ಬಿಡ್ಲಿಕ್ಕೆ ಆ ಬ್ರಹ್ಮಾಸ್ತ್ರವನ್ನ ಜನಗಳಿಂದಲೇ ಈ ಸರ್ಕಾರದ ಇಂಥ ಒಂದು ಕೆಟ್ಟ ಆಳ್ತ ಇದೆಯಲ್ಲ ಇದರ ವಿರುದ್ಧ ಅವರೇ ತೀರ್ಮಾನ ಮಾಡಬೇಕಲ್ಲ ಅದಕ್ಕೆ ಎಚ್ಚರಿಸತಕ್ಕಂತ ಕೆಲಸ ಪ್ರಾರಂಭ ಮಾಡಿ ತಪ್ಪು ಅಂತ ಹೇಳಲ್ಲ ಅವೈಜ್ಞಾನಿಕವಾದಂತ ರೀತಿಯಲ್ಲಿ ನೀವು ರೆಕಮೆಂಡೇಶನ್ ಕಳಿಸಿದ್ರೆ ನಿಮಗೇನು ಗೌರವ ಸಿಗುತ್ತಲ್ಲಿ ನೀವು ಕಳಿಸ್ತಕ್ಕಂತ ವಾಸ್ತವಾಂಶಗಳಲ್ಲಿ ನಿಮ್ಮಲ್ಲೇ ಒಂದಲ ಇಟ್ಕೊಂಡ್ರೆ ನಿಮಗೆ ಎಷ್ಟರಲ್ಲಿ ಸೀರಿಯಸ್ನೆಸ್ ಇದೆ ಅಂತಕ್ಕಂಥದ್ದು ನೀವಲ್ಲಿ ತೋರಿಸ್ಕೊತೀರಲ್ಲಿ ಇದು ಇಲ್ಲಿರ್ತಕ್ಕಂಥ ಪ್ರಶ್ನೆ ಫಸ್ಟ್ ಕೇಳಿದ್ರೆ 4,600 ಕೋಟಿ ಅಂದ್ರೆ ಆಮೇಲೆ 5,000 ಚಿಲ್ಲರೆಗೆ ಅಂದ್ರೆ ಈ 18,000 ಕೋಟಿ ಅಂತ ಕೇಳ್ತಾ ಇದ್ದೀರಿ ಏನ್ ಸಮಜಾಯಿಷಿ ಕೊಡ್ತೀರಿ ಹೋಗಿ ಅಲ್ಲಿ ಯಾವ ಸಿದ್ಧತೆ ಮಾಡ್ಕೊಂಡು ಕೊಟ್ರಿ ನೀವಲ್ಲಿ 4,000 ಕೋಟಿ ಅಂತ ಹೇಳಿ ಪ್ರಾರಂಭ ಹಂತದಲ್ಲಿ ಈ 18,000 ಕೋಟಿ ತಗೊಂಡೋಗಿದ್ದೀರಿ 17,000 ಕೋಟಿ ಕೊಡ್ಲಿಕ್ಕೆ ಸಾಧ್ಯ ಕೊಡ್ತಾರ ನಿಮ್ ಯು ಪಿ ಎ ಸರ್ಕಾರ ಇಂದ ಕೊಟ್ಟಿದ್ದೀರಾ ಇಲ್ಲಾದ್ರೂ ಹೋಗ್ಲಿ ನೀವು ಅವ್ರ ಮೇಲೆ ದೂರ ಅವರು ಇದನ್ನ ನಾನು ಪ್ರಶ್ನೆ ಮಾಡ್ತೀನಿ ಅದ ಅವ್ರನ್ನೇ ಕೇಳಿ ಬ್ರದರ್ ಯಾಕೆ ಕುಮಾರಸ್ವಾಮಿ ಮೇಲೆ ಇಷ್ಟೊಂದು ವಾಗ್ದಾಳಿ ನಡೀತದೆ ಅನ್ನೋದು ಅವ್ರನ್ನೇ ಕೇಳಬೇಕು ಇಲ್ಲ ಇರ್ಲಿ ಜೋಡೆತ್ ಎಷ್ಟು ದಿವಸ ಇರ್ತಾವೋ ಗೊತ್ತಿಲ್ಲ ನೆನ್ನೆ ಆಗಲೇ ಒಂದು ಉತ್ತರ ದಿಕ್ಕಿಗೆ ಎಳಿತಿದೆ ಇನ್ನೊಂದು ದಕ್ಷಿಣ ದಿಕ್ಕಿಗೆ ಎಳಿತಾ ಇದೆ ನೀವೆಲ್ಲ ತೋರಿಸ್ತಾ ಇದ್ದೀರಲ್ಲ ಎತ್ತು ಎಲ್ಲ ಎಲ್ಲ ಕೋಣ ನೀರ್ಗೆಳಿತು
ಎತ್ತು 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 ನೆನೆ ತೋರಿಸ್ತಾ ಇದಿರಲ್ಲ ನೀವು ಅಯ್ಯೋ ಈಗ ಆಲ್ರೆಡಿ ಬ್ರದರ್ ಡಿನ್ನರ್ ಮೀಟಿಂಗ್ ಆಯ್ತು ಇವತ್ ಬ್ರೇಕ್ಫಾಸ್ಟ್ ಮೀಟಿಂಗ್ ನಾಳೆ ಇನ್ನೊಂದ್ ಕಡೆ ಲಂಚ್ ಮೀಟಿಂಗ್ ಇದೇ ಮಾಡ್ಕೊಂಡಿರ್ತಿರೋ ಜನಗಳ ಕಷ್ಟ ಸುಖ ಕೇಳ್ತಿರೋ ಬರೀ ಹೇಳಿಕೆಗಳಲ್ಲ ಜನಗಳ ಕಷ್ಟ ಸುಖ ಕೇಳೋದು ಬರೀ ಹೇಳಿಕೆ ಕೊಟ್ರೆ ಜನಗಳ ಸಮಸ್ಯೆಗೆ ಪರಿಹಾರ ದೊರಕಲ್ಲ ಇಂಪ್ಲಿಮೆಂಟೇಷನ್ ಎಲ್ಲಿದೆ ನಿಮ್ಮ ಇಂಪ್ಲಿಮೆಂಟೇಷನ್ ಹೇಳಿ ಅದನ್ನ ಏನ್ ಹೇಳ್ತಾರೆ ನಿಮ್ಮ ಪ್ರಿಯಾಂಕಾ ಖರ್ಗೆ ನನ್ನ ರಿವ್ಯೂ ಮೀಟಿಂಗ್ ಜಿಲ್ಲಾ ಪಂಚಾಯತಿ ಇಲಾಖೆಗೆ ಸಂಬಂಧಪಟ್ಟಿದ್ದು ನಮ್ಮ ಪಂಚಾಯತ್ ರಾಜ್ ಇಲಾಖೆದು ಮೈಸೂರಿನಲ್ಲಿ ಮೀಟಿಂಗ್ ಮಾಡೋರಲ್ಲ ನಮ್ಮ ಕಲಬುರಗಿನೇ 1000 ಟೈಮ್ ಬೆಟ್ರು ಡೆವಲಪ್ಮೆಂಟ್ ಅಲ್ಲಿ ಮೈಸೂರಲ್ಲಿ ಏನೂ ನಡೀತಾ ಇಲ್ಲ ನಾನು ಹೇಳ್ತಾ ಇಲ್ಲ ಮುಖ್ಯಮಂತ್ರಿಯ ಜಿಲ್ಲೆ ಮುಖ್ಯಮಂತ್ರಿಯ ಜಿಲ್ಲೆ ಅವರ ಮಂತ್ರಿ ನನ್ನ ಏನು ಸರ್ಟಿಫಿಕೇಟ್ ಕೊಟ್ರು ಮೈಸೂರಿನ ಅಭಿವೃದ್ಧಿ ಬಗ್ಗೆ ಜಿಲ್ಲಾ ಪಂಚಾಯತ್ ಇಲಾಖೆದು ಅವರ ಹೇಳಿಕೆ ಕೊಡ್ತಾ ಇರೋದು ಇದು ಸರ್ಕಾರ ನಾನ್ ಯಾಕಪ್ಪ ಅಡ್ಡಿ ಆಗ್ಲಿ ನಾಳೆ ಬೆಳಗ್ಗೆ ಸಿಎಂ ಆಗಿ ಅಸ್ಕರ ಕೇಳಿ ಇಲ್ಲಿ ಒಂದ್ ಕೆಲಸ ಮಾಡ್ಲಪ್ಪ ಅದೇಂತೋ ನಮ್ಮ ಎಂಎಲ್ಎಗೆ ದಿನ ಅರ್ಜಿ ಹಾಕೊಂಡು ನಿಂತವ್ರಲ್ಲ ತಿಳಿದೇವ್ರೆ ಬಂದ್ಬಿಡಿ ನನ್ನ ಜೊತೆಗೆ ನಿಮಗ್ ಮಂತ್ರಿ ಮಾಡ್ತೀವಿ ಮತ್ತಿನ್ನೇನೋ ಮಾಡ್ತೀವಿ ನಿಮ್ಮ ಮಗನಿಗೇನೋ ಮಾಡ್ಬಿಡ್ತೀವಿ ಅಂತ ಹೇಳೋದು ಆಮೇಲೆ ನಮ್ಮ ಕರಿಯಮ್ಮನವ್ರು ಮೀಟಿಂಗ್ ಹೋದ್ರೆ ಅಕ್ಕ ನೀನ್ ಯಾವಾಗ ಬತ್ತೀಯ ಅನ್ನೋದು ಇಲ್ಲಿ ನಮ್ಮ ಇನ್ನೊಬ್ರು ಯಾರನೋ ಒಬ್ಬರಿಗೆ ನೀವ್ಯಾಗ ಬತ್ತೀರ ಅನ್ನೋದು ಒಂದ್ ಕೆಲಸ ಮಾಡ್ಲಪ್ಪ ಅವ್ರು ಮುಖ್ಯಮಂತ್ರಿ ಆಯ್ತಾರಾ ಮುಖ್ಯಮಂತ್ರಿ ನಾಳೆ ಬೆಳಗ್ಗೆ ಮಾಡ್ತಾರಾ ನಮ್ಮ 19 ಜನದ್ದು ಬೆಂಬಲ ಕೊಡಿಸ್ಬಿಡ್ತೀನಿ ಆಗಕ್ಕೆ ಯಾಕೆ ಸುಮ್ಮನೆ 10 ಜನ ಬತ್ತಾರೆ 10 ಜನ ಬತ್ತಾರೆ 5 ಜನ ಬತ್ತಾರೆ ರೆಡಿ ಆಗವ್ರೆ ಮಾತುಕತೆ ಆಗಿದೆ ಕೃಷ್ಣಪ್ಪ ನೇತೃತ್ವದಲ್ಲಿ ಈ ಎರಡೇ ಮಾತುಕತೆ ಆಗಿದೆ ಇದೆಲ್ಲ ಹೇಳ್ತಾರಲ್ಲ ನಿಮ್ಮ ಮಾಧ್ಯಮಗಳಿಗೆ 19 ಹತ್ತ ಬೆಂಬಲ ಕೊಟ್ಬಿಡ್ತೀನಪ್ಪ ಯಾಕೆ ನನ್ಗೆ ವೈರತ್ವ ನೀವೇ ತೋರಿಸ್ತಾ ಇದೀರಲ್ಲ ಇಲ್ಲಿ ಪತ್ರಿಕೆಗಳ ಮುಂದೆ ಅವ್ರು ಹೇಳ್ಕೊತಾ ಇದ್ದಾರೆ ಬಿಜೆಪಿಯಿಂದ ಜನ ಬರ್ತಾರೆ ಈಗ 136 ಜನ ನೀವು ಇದ್ದೀರಪ್ಪ ನಮ್ಮರ್ ಕರ್ಕೊಂಡು ಏನ್ ಮಾಡ್ತೀರಿ ನಿಮ್ಮರಿಗೆ ದುಡ್ಡು ಕೊಡಕ್ ಆಯ್ತಾ ಇಲ್ಲ ನೀವು ಡೆವಲಪ್ಮೆಂಟ್ ವರ್ಕ್ ನೀವು 136 ಜನ ನಿಮ್ಮ ಎಂಎಲ್ಎಗಳಿಗೇನೆ ಡೆವಲಪ್ಮೆಂಟ್ ವರ್ಕ್ ದುಡ್ಡು ಕೊಡಕ್ ಆಯ್ತಾ ಇಲ್ಲ ಇನ್ ನಮ್ಮ ಎಂಎಲ್ಎಗಳು ಕರ್ಕೊಂಡು ಏನ್ ಮಾಡ್ತೀರಿ ಅವ್ರ ಮೇಲೆ ತಗೊಂಡು ನೀವು ಮೊನ್ನೆ ಯಾವ್ದೋ ಒಂದು ಸ್ಟೋರಿ ಮಾಡೋದಲ್ಲ ಬರೋದ್ರೆ ಚಾನಲ್ಗಳಲ್ಲಿ 10 ಜನ ಕೃಷ್ಣಪ್ಪನವ್ರ ನೇತೃತ್ವದಲ್ಲಿ ಏನೋ ಹೊರಟ್ಬಿಡ್ತಾರೆ ಅಂತೇಳಿ ನೀವೇ ಸ್ಟೋರಿ ಮಾಡೋದಲ್ಲ ನಮ್ಮವ್ರು ಯಾರು ಹೋಗಕ್ ತಯಾರಾಗಿಲ್ಲ ನನ್ನ ನಂಬಿಕೆ ಇದೆ ನೀವೇ ಹೇಳ್ತಾ ಇದ್ದೀರಲ್ಲ ಅದಕ್ಕೆ ನಾನು ಹೇಳಿದ್ದು ಕಾಂಗ್ರೆಸ್ನವರಿಗೆ ಈಗಾಗಲೇ 136 ಸಂಖ್ಯೆ ಇನ್ನು ಅವ್ರವ್ರ ಮನೆ ಬಾಗಿಲು ಯಾಕೆ ತಡ್ತಾ ಇದ್ದೀರಿ ಯಾಕೆ ತಡ್ತಾ ಇದ್ದೀರಿ ಅವರ ಎಂಎಲ್ಎಗಳು ಬಿಟ್ಟು ಹೋಗಿ ತಯಾರಾಗವರಲ್ಲ ಅವ್ರನ್ನ ಹಿಡಿದಿಟ್ಕೊಳ್ಳಿಕ್ಕೆ ನೋಡಿ ಅಲ್ಲಿ JDSನವ್ರ ಜೊತೆ ಮಾತಾಡಿದೀವಿ ಅಲ್ಲಿಂದ ಇಷ್ಟು ಜನ ಬತ್ತವ್ರೆ ಬಿಜೆಪಿಯವ್ರ ಜೊತೆ ಮಾತಾಡಿದೀವಿ ಅಲ್ಲಿಂದ ಇಷ್ಟು ಜನ ಬತ್ತವ್ರೆ ಇದನ್ನ ಅವರು ಈ ವಿಷಯಗಳನ್ನ ಯಾಕೆ ಪ್ರಸ್ತಾಪ ಮಾಡ್ತಾರೆ 136 ಅವ್ರ ಸಂಖ್ಯೆ ಇಟ್ಕೊಳಕ್ ಆಗ್ತಾ ಇಲ್ಲ ಅಲ್ಲಿ ಅದಕ್ಕೆ ಈ ಒಂದು ಕಥೆಗಳನ್ನ ಹೇಳ್ಕೊಂಡು ಜನಗಳ ಕಷ್ಟಗಳು ಇದೆಯಲ್ಲ ಆ ಕಷ್ಟಗಳ ಬಗ್ಗೆ ವಿಚಾರ ಹೊರಗಡೆ ಪ್ರಸ್ತಾಪ ಆಗಿದೆ ಈ ವಿಷಯಗಳು ಡೈವರ್ಷನ್ ಮಾಡ್ಕೊಂಡು ಹೊರಟಿರ್ತಕ್ಕಂಥದ್ದು ಈ ಸರ್ಕಾರದ ಪ್ರಮುಖ ಗುರಿ ಇಲ್ಲಿರ್ತಕ್ಕಂಥದ್ದು ಅವ್ರ ಜವಾಬ್ದಾರಿ ನಿರ್ವಹಣೆಯಲ್ಲಿ ವಿಫಲರಾಗಿದ್ದಾರೆ ಎಲ್ಲ ಆಮೇಲೆ ಮಾತಾಡ್ತೀವಿ ದಿನ ಡಂಗುರ ಹೊಡ್ಕೊಂಡು ಕೂತವ್ರೆ ಜಿಟಿ ದೇವ್ರು ಒಬ್ಬರಿಗೆ ಅಲ್ಲ ಬಹಳ ಜನ ಕೇಳ್ತಾವ್ರೆ ಬಂದ್ಬಿಡಿ 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 ನೋಡಿ ನಾವು ಅವರಷ್ಟು ಬುದ್ಧಿವಂತರಲ್ಲ ನಾವು ಅವರಷ್ಟು ಪಂಡಿತರಲ್ಲ ಅವ್ರು ಏನು ಬುಕ್ ಬರೀತಾರೋ ಅದು ಏನು ಬರೀತಾರೋ ಅದರಲ್ಲಿ ಅದು ಕಟ್ಕೊಂಡು ನನಗೇನು ಅವೆಲ್ಲ ಮುಗಿದೋಗಿರೋ ಅಧ್ಯಾಯ ಅದರಿಂದ ಅವರ ಹೇಳಿಕೆಗಳಿದೆಯಲ್ಲ
ಅದಕ್ಕೆ ಎಷ್ಟು ಮಟ್ಟಿಗೆ ಬೆಲೆ ಸಿಗುತ್ತೆ ಅಂತಕ್ಕಂಥದ್ದು ಸಾರ್ವಜನಿಕರು ಹೇಳ್ತಾರೆ, ನಾನೇ ಕೇಳಬೇಕು ಅದ್ರ ಬಗ್ಗೆ. ಯಾವ ರೋಡ್ ಶೋ ಹೇಳಿ? ಈಗ ಮೈಸೂರಿಗೆ ಹೋದ್ರು, ಅಲ್ಲಿ ಒಂದು ರೋಡ್ ಶೋ ಮಾಡಿದ್ರು ಬಸ್ಸಲ್ಲಿ, ನಾನು ಒಂದು ಬ್ರದರ್. ಇವತ್ತು ನಮ್ಮ ರಾಜ್ಯದಲ್ಲಿ ಯಾವೊಂದು 50 ವರ್ಷಗಳ ಸಂಭ್ರಮಾಚರಣೆ ಅಂತ ಹೇಳಿ ಸರ್ಕಾರ ಈ ಒಂದು ವರ್ಷ ಸಂಪೂರ್ಣವಾಗಿ ಸಂಭ್ರಮಾಚರಣೆಯನ್ನ ಮಾಡ್ತೀವಿ ಅಂತ ಹೇಳಿದ್ದಾರೆ. ಕರ್ನಾಟಕ ಏಕೀಕರಣದ ಸಂಬಂಧಪಟ್ಟ ನಾನು ಅದಕ್ಕೆ ತಕರಾರಿಲ್ಲ. ಸಂಭ್ರಮಾಚರಣೆ ಇನ್ನೂ ಚೆನ್ನಾಗೇ ಮಾಡಿ, ಆದರೆ ಇಲ್ಲಿ ಜನತೆಯ ನೋವುಗಳಿದೆಯಲ್ಲ, ರೈತರ ಬದುಕೇನಾಗಿದೆ ಅದನ್ನೂ ಸಹ ಅಷ್ಟೇ ಸಂಭ್ರಮ ರೀತಿಯಲ್ಲಿ ಅವ್ರ ಬದುಕನ್ನು ಕಟ್ಕೊಡಿ. ಸರ್ಕಾರದ ಸಂಪತ್ತಿದೆಯಲ್ಲ, ನಮ್ಮದು ಅಲ್ಲ ಅವ್ರದ್ದು ಅಲ್ಲ, ನಾಡಿನ 6.5 ಕೋಟಿ ಜನತೆಯ ಸಂಪತ್ತಿದು. ಈ ಸಂಪತ್ತು ಯಾವ ರೀತಿ ಬಳಕೆ ಆಗಬೇಕು? ಸದ್ಬಳಕೆ ಆಗಬೇಕು, ಬರೀ ಬಳಕೆ ಅಲ್ಲ, ದುರ್ಬಳಕೆ ಆಗಬಾರದು. ಅದಕ್ಕೆ ಯಾವ ರೀತಿ ಕಾರ್ಯಕ್ರಮ ಕೊಡಬೇಕು ನೋಡಿ. ಇವತ್ತೊಂದು ಅಡ್ವರ್ಟೈಸ್ಮೆಂಟ್ ನೋಡೋದ್ನಪ್ಪ, ಇವತ್ತೊಂದು ಅಡ್ವರ್ಟೈಸ್ಮೆಂಟ್ ಜೋರಾಗಿ ನೋಡೋದು ಎಲ್ಲ ಪೇಪರಲ್ಲಿ. ಇದೆಲ್ಲ ನಮ್ಮ SC ST ಮೆರಿಟ್ ವಿದ್ಯಾರ್ಥಿಗಳಿಗೆ. ಇವತ್ತು ಅರ್ಜಿ ಕರ್ಕೊಂಡವ್ರೆ ಕೇಂದ್ರ ಸರ್ಕಾರದ 60%, ಇವ್ರದ್ದು 40% ಅಲ್ಲಿ. ಇವ್ರದ್ದು ಫೋಟೋ ಹಾಕೊಂಡವ್ರೆ, ಇವ್ರ ಫೋಟೋ ಹಾಕೊಂಡು ಅರ್ಜಿ ಕರೆದವ್ರೆ, ಕೇಂದ್ರ ಸರ್ಕಾರದ 60% ಇದೆ ಅಲ್ಲಿ. ಏನು ಅವ್ರದ್ದು ಮನೆ ಕೂಡ ಕೊಡಲ್ಲ, ನಮ್ಮ ರಾಜ್ಯ ಜನತೆ ದುಡ್ಡೇ ಇದೆ ತೆರಿಗೆ ಹಣ. ಆದರೆ 60-40% ರೇಷಿಯೋ ಇದೆ. ಇಲ್ಲಿ ಒಂದು ಕಡೆ ಇದು ಹೇಳ್ತೀರಿ, ಇನ್ನೊಂದು ಕಡೆ ವಿದ್ಯಾಸಿರಿ ಯೋಜನೆ ಯಾವ್ದ ನಿಲ್ಸಾಬಿಟ್ರಿ, ನೀವು ಮಾಡ್ತಾರಂತ. ಇನ್ನ ಹಾಸ್ಟ್ಲುಗಳಲ್ಲಿ ಪರಿಸ್ಥಿತಿ ಏನಾಗಿದೆ? ಹಾಸ್ಟ್ಲ್ ಪರಿಸ್ಥಿತಿಗಳು ಏನಾಗವೆ? ಮಾಡಲಿ ಆ ಟೈಮ್ ಬಂದಾಗ ಚರ್ಚೆ ಮಾಡಿ. ರಿಲೀಸ್ ಮಾಡಿ ಆಮೇಲೆ ಒಂದ್ ನಿಮಿಷ ಬರದ. ಶಿವಮೊಗ್ಗದಲ್ಲಿ ಜಾತ್ಯಾದ್ಯಂತ ಅಧ್ಯಕ್ಷರಾಗಿ ನಡಿದಾಳ ಗೋಪಾಲ್ ಅವರನ್ನ ಆಯ್ಕೆ ಮಾಡಿದ್ದೇವೆ. ನಮ್ಮ ಶಿವಮೊಗ್ಗದ ಕಾರ್ಪೊರೇಟರ್ ಏನಿದ್ದಾರೆ ನಗರಸಭಾ ಸದಸ್ಯ ದೀಪಕ್ ಸಿಂಗ್ ಅಂತ ಹೇಳಿ, ಅವ್ರನ್ನ ನಗರದ ಅಧ್ಯಕ್ಷರಾಗಿ ನೇಮಕ ಮಾಡ್ತಾ ಇದ್ದೇವೆ. ಆಮೇಲೆ ಗೋವಿಂದಪ್ಪ ಅವರು ಶಿವಮೊಗ್ಗ ಅವರು ಅವರ ಜಿಲ್ಲಾ ಉಪಾಧ್ಯಕ್ಷರನ್ನಾಗಿ ನೇಮಕ ಮಾಡ್ತಾ ಇದ್ದೇವೆ. ಗದಗ ಜಿಲ್ಲೆಗೆ ಹಂಗಾಮಿ ಅಧ್ಯಕ್ಷರಾಗಿ ಮುಕ್ತಾಂ ಸಾಬ್ ವೈ ಮುದಳ ಅವ್ರನ್ನ ಮಾಡ್ತಾ ಇದ್ದೇವೆ. ಚಂದ್ರಶೇಖರ್ ಗೌಡ ಸಿದ್ದನಗೌಡ ಪಾಟೀಲ್ ಅವ್ರನ್ನ ಗದಗ ಜಿಲ್ಲೆಗೆ ಹಂಗಾಮಿ ಕಾರ್ಯದರ್ಶಿ ಎಕ್ಸ್ ಎಂ ಎಲ್ ಎ ಅವರು ಬಾಳೆಕಾಯಿ ಅವರಿದ್ರಲ್ಲ,